मनोरम रामा खंडितानन सरोरुह धामा गंड चुंबन कुतूहल कामा कुंडल द्युति सुदीपित सीमा। सरल शब्द प्रतियोंद लाइन कड़ी प्रास यमकांत कड़ी लाइन प्रास कुड़सोद भाळ कठिन ಪ್ರತಿಯೊಂದ ಲೈನ್ ಒಳಗ ಕುಂಡಲೀಕೃತ ಮನೋರಮ ರಾಮ ಎಲ್ಲ ನೋಡ್ರಿ ಮಾದಿಂದೆ ಕಡಿ ಎಲ್ಲಾನು ಪ್ರತಿಯೊಂದು ಲೈನ್ ಒಳಗ ಎಷ್ಟು ಸರಳವಾದ ಪ್ರಾಸ. ಅರ್ಥ ಗೊತ್ತಿಲ್ಲದೆ ಇದ್ರೇನು ಕೇಳಿದಾಗ ಮನಸ್ಸಿಗೆ ಒಂದು ಆಹ್ಲಾದ ಅನಿಸ್ಬೇಕು. ಕುಂಡಲೀಕೃತ ಮನೋರಮ ರಾಮ ಖಂಡಿತಾನನ ಸರೋರುಹ ಧಾಮ ಗಂಡ ಚುಂಬನ ಕುತು ಕೃಷ್ಣನ ರಾಸವಿಲಾದ ವರ್ಣನ ಇದು. ಗಂಡ ಚುಂಬನ ಕುತೂಹಲ ಕಾಮ ಕುಂಡಲ ದ್ಯುತಿ ಸುದೀಪಿತ ಸೀಮಾ. ಇದರೊಳಗ ವೇಣುಗೀತಾದೊಳಗ ಇದನ್ನೇ ಹೋಲುವಂತಹ ಶಬ್ದ ಅರ್ಥದ ದೃಷ್ಟಿಯಿಂದಲೂ ಕೂಡ. ಬದರ ಪಾಂಡುವದನೋ ಮೃದು ಗಂಡಂ ಮಂಡಯನ್ ಕನಕ ಕುಂಡಲ ಲಕ್ಷ್ಮ್ಯ ಯದುಪತಿರ್ದ್ವಿರದ ರಾಜ ವಿಹಾರೋ ಯಾಮಿನೀ ಪತಿರಿ ವೈಷ ದಿನಂತೆ ಅಂತ ಸುಲಲಿತವಾಗಿರುವ ವಾದರಾಜರ ಕೃತಿಗಳಲ್ಲಿ ವೈಶಿಷ್ಟ್ಯ ಏನು ಅಂದ್ರೆ ಹೇಳ್ತಾ ಹೇಳ್ತಾನೆ ಆ ರಾಗ ಆ ಲಯ ಅದಕ್ಕೇನೆ ಮನಸ್ಸು ಮುದುಗೊಳ್ಳಬೇಕು. ಎಂಥ ವೈವಿಧ್ಯ ಎಂಥ ವೈವಿಧ್ಯ ನೋಡ್ರಿ. ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಲೀಲಯಾಧೃತ ಭೂಧರಾಂಬುರು ಹೋದರ ಸ್ವಜನೋದರ. ಹೇಳ್ತಾ ಹೇಳ್ತಾನೆ ಮನಸ್ಸಿನೊಳಗಿನ ಬೇಸರ ದುಃಖ ವಿಷಾದ ಎಲ್ಲ ದೂರ ಆಗಿ ಹೋಗಬೇಕು. ಯಾಕಂದ್ರೆ ಆ ಸ್ತೋತ್ರದೊಳಗೆ ಅದರಿ ಅದು ಗೌಪ್ಯಮಷ್ಟಕ ಮೇತದುಚ್ಚ ಮುದೇ ಮಮತ್ವಿಹ ನಿರ್ಮಮ ಪ್ರಾಪ್ಯ ಶುದ್ಧ ಫಲಾಯ ತತ್ರ ಸುಕೋಮಲಂ ಹತ ಧೀಮಲಂ. ಹತ ಧೀಮಲಂ ಯಾರು ಇದನ್ನ ಮನಸ್ಸು ಕೊಟ್ಟು ಹೇಳ್ತಾರ ಅವರ ಧೀಮಲ. ಧೀ ಅಂದ್ರೆ ಬುದ್ಧಿಗೆ ಹತ್ತಿರತಕ್ಕಂಥ ಮನಸ್ಸಿಗೆ ಹತ್ತಿರತಕ್ಕಂಥ ಮಲ ಅಂದ್ರೆ ಕಾಲುಷ್ಯ ಬೇಸರ. ಹತ ಧೀಮಲಂ ಆಗಲೇ ಹತಪತಿತವಾಗ್ತಾ ಇದೆ ಅಂತ ವಾದಿರಾಜರು ಸ್ತೋತ್ರದಲ್ಲಿ ಇದನ್ನು ಹೇಳಿದ್ದಾರೆ. ಎಲ್ಲ ವಾದಿರಾಜರ ಭಕ್ತರಿಗೆ ಅನುಭವಕ್ಕೆ ಬಂದಿರತಕ್ಕಂಥ ವಿಷಯ ಇದು. ವಾದಿರಾಜರ ಸ್ತೋತ್ರಗಳನ್ನ ಭಕ್ತಿಯಿಂದ ಉಚ್ಚಕಂಠದಿಂದ ಹೇಳ್ತಾ ಇದ್ರೆ ಮನಸ್ಸಿನ ಎಲ್ಲ ಬೇಸರ ತಕ್ಷಣದಲ್ಲಿ ದೂರವಾಗಬೇಕು ಅಂತ ಒಳ್ಳೆ ಸುಂದರವಾಗಿರತಕ್ಕಂಥ ಪದ್ಯಗಳು. ಒಂದೊಂದಕ್ಕೊಂದೊಂದು ರಾಗ ಹಾಕಿ ಹೇಳಬಹುದು. ಅಶ್ವಧಾಟಿ ರಾಗವೇ ಬೇರೆ, ಈ ಕೃಷ್ಣಾಷ್ಟಕ ಪಾಲಯಾಚ್ಯುತದ ರಾಗವೇ ಬೇರೆ, ಅನಂತರದಲ್ಲೇ ಆ ಕನ್ನಡದೊಳಗೆ ಈ ಪಾಲಯಾಚ್ಯುತಕ್ಕೆ ಅರ್ಥಕ್ಕೆ ಹೋಲಿಸಿದರೆ ಅದರ ಟ್ರಾನ್ಸ್ಲೇಷನ್ ಏನು ಅನ್ನುವಂಥ ಕನ್ನಡದ ಪದ್ಯಗಳು. ಚಿತ್ತ ಚಿಂತಯ ರೌಪ್ಯ ಪೀಠ ಕೃತಾಲಯಂ ಹರಿಮಾಲಯಂ. ಚಿತ್ತ ಚಿಂತಯ, ಹೇ ಚಿತ್ತ ಎಲೈ ಮನಸ್ಸೇ ಚಿಂತಯ, ನೀನು ಚಿಂತನೆ ಮಾಡು. ನೆನೆ ಯಾರನ್ನ? ನಾರಾಯಣನ ನೆನೆ. ರೌಪ್ಯ ಪೀಠ ಕೃತಾಲಯಂ, ರೌಪ್ಯಪೀಠ ಕೃತಾಲಯಂ, ಯಾ ಉಡುಪಿ ಒಳಗೆ ರೌಪ್ಯ ಪೀಠ ಅಂದ್ರೆ ಉಡುಪಿ, ಅಲ್ಲೇ ಕೃತ ಆಲಯಂ ಮನಿ ಮಾಡ್ಕೊಂಡಂಗಲ್ಲ ಅವನನ್ನ ನೆನೆ. ಅಮೆರಿಕದೊಳಗೆ ಮನಿ ಮಾಡಿದವ್ರು ನೆನಿಬೇಡ. ರೌಪ್ಯಪೀಠ ಕೃತಾಲಯಂ ಚಿತ್ತ ಚಿಂತಯ. ಇದನ್ನ ಕನ್ನಡದ ಅನುವಾದನೆ ಭಾವಾನುವಾದನೆ ನಾರಾಯಣನ ಮನ್ನಿಸು ವರ್ಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಜನದಿಂದ ಅರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ ವೇದ ಪಾರಾಯಣ ಪ್ರಿಯನ ಮನವೇ ನಾರಾಯಣನ ನೆನೆ. ವಾದರಾಜರ ಪದ್ಯ ಇದು. ಮನವೇ ನಾರಾಯಣನ ನೆನೆ ಚಿತ್ತ ಚಿಂತೆಯ ರೌಪ್ಯ ಪೀಠ ಕೃತಾಲಯಂ ಅಂದ್ರೆ ಸಂಸ್ಕೃತ ಅರ್ಥ ಆಗದೆ ಇರುವವರಿಗೆ ಅಲ್ಲಿ ಹೆಂಗೆ ಪ್ರಾಸನೋ ಅದೇ ಥರದ ಪ್ರಾಸಾದಿಕತೆ ಕನ್ನಡದೊಳಗೆ. ಸಂದೇಹವಿಲ್ಲದೆ ಒಂದೇ ಮನದಿ ಗೋವಿಂದನ ನೆನೆದ ಗಜೇಂದ್ರನಿಗೊಲಿದ ಸಂದೇಹವಿಲ್ಲದೆ ಒಂದೇ ಮನದಿ ಗೋವಿಂದನ ನೆನೆದ ಗಜೇಂದ್ರನಿಗೊಲಿದ ಉಪೇಂದ್ರನ ಶುಭ ಗುಣ ಸಾಂದ್ರನಯದು ಕುಲ ಚಂದ್ರನಿಗೊಂದಿಸು ನೀ ಆ ಚಂದ್ರನಿಗೊಂದಿಸು ನೀ ಮನವೇ ನಾರಾಯಣನ ನೆನೆ. ನೋಡ್ರಿ ಸಂಸ್ಕೃತದೊಳಗೆ ಏನು ಪ್ರಾಸನೋ ಅದೇ ಪ್ರಾಸ, ಸಂಸ್ಕೃತದೊಳಗೆ ಏನು ಅರ್ಥನೋ ಅದೇ ಅರ್ಥ. ಅಂದ್ರೆ
ಇದನ್ನು ಮಾಡಬೇಕಾದ್ರೆ ಎರಡೂ ಭಾಷಾದೊಳಗೆ ಪ್ರಭುತ್ವ ಬೇಕು. ಗೌಪ್ಯಮಷ್ಟಕಮೇತದುಚ್ಚಮುದೇ ಮಮ ತ್ವಿಹ ನಿರ್ಮಮ ಪ್ರಾಪ್ಯ ಶುದ್ಧ ಫಲಾಯ ತತ್ರ ಸುಕೋಮಲಂ ಹತ ಧೀಮಲಂ. ಒಂದೊಂದು ಶಬ್ದನೂ ಅರ್ಥಪೂರ್ಣ. ಗೌಪ್ಯಂ, ಗೌಪ್ಯ ಇದು ಯಾಕ್ರಿ ಗೌಪ್ಯ ಇದು ಅಂದ್ರೆ ಭಕ್ತರಿಗೆ ಮಾತ್ರ ಅನುಭವಕ್ಕೆ ಬರಬಲ್ಲಂತಹ ಗೌಪ್ಯ ಇದು. ಗೌಪ್ಯಂ ಅಷ್ಟಕಂ, ಅಷ್ಟ ಎಂಟು ಶ್ಲೋಕವ ಪಾಲಯಾಚ್ಯುತದೊಳಗೆ. ಗೌಪ್ಯಂ ಅಷ್ಟಕಂ ಏತತ್, ಇದು ಮತ್ತೆ ಮತ್ತೆ ನೋಡ್ರಿ ಏತತ್ ಶಬ್ದ. ಗೌಪ್ಯಮಷ್ಟಕಮೇತತ್, ಗೌಪ್ಯಮಷ್ಟಕಮೇತದುಚ್ಚಮುದೇ. ಉಚ್ಚಮುದೇ ಕ್ಷುಲ್ಲಕ ಸುಖ ಅಲ್ಲ ಇದು, ಕೊಡ್ತಕ್ಕಂಥದ್ದು ಹರಟಿಯಿಂದ ಬರೋ ಸುಖ ಅಲ್ಲ ಇದು. ಉಚ್ಚಮುದೇ ಶ್ರೇಷ್ಠ ಸುಖ, ಮೋಕ್ಷ ಸುಖಕ್ಕೆ ಸರಿಸಮಾನವಾಗಿರತಕ್ಕಂಥ ಸುಖ. ಉಚ್ಚ ಸುಖ, ಉಚ್ಚಮುದೇ, ಉಚ್ಚ ಸಂತೋಷ. ಗೌಪ್ಯಮಷ್ಟಕಮೇತದುಚ್ಚಮುದೇ ಮಮ ತ್ವಿಹ ನಿರ್ಮಮ ನಿರ್ಮಮ ಪ್ರಾಪ್ಯ ಶುದ್ಧ ಫಲಾಯ. ನಿರ್ಮಮ ಪ್ರಾಪ್ಯ ಶುದ್ಧ ಫಲಾಯ ಅಂದ್ರೆ ನಿಷ್ಕಾಮ ಕರ್ಮ. ಭಗವದ್ಗೀತಾದ ಅಂಶ ಅಲ್ಲಿ ನಿರ್ಮಮ, ನಿರ್ಮಮಕಾರದಿಂದ, ನಿಷ್ಕಾಮದಿಂದ, ಅದರಿಂದ ಪ್ರಾಪ್ಯವಾಗಿರತಕ್ಕಂಥ ಶುದ್ಧ ಫಲ ಅಂದ್ರೆ ಮೋಕ್ಷ ಫಲ. ಅಂತಹ ಫಲಕ್ಕೋಸ್ಕರ ಸುಕೋಮಲಂ ಹತ ಧೀಮಲಂ. ಕೋಮಲ ಭಕ್ತಿ ಅನ್ನತಕ್ಕ ಭಕ್ತಿ ಮಾರ್ಗ ಅನ್ನೋದು ಬಹಳ ಕೋಮಲ. ಅದು ಮಂದಿ ಮುಂದೆ ತೋರಿಸ್ಕೊಳ್ಳಿಕ್ಕೆ ನಡೆಯುವಂಥದ್ದಲ್ಲ, ಅದು ಕೋಮಲವಾಗಿರತಕ್ಕಂಥ ಮಾರ್ಗ. ಹತ ಧೀಮಲಂ, ಆ ಮಾರ್ಗವನ್ನು ಯಾರು ಅನುಸರಣೆ ಮಾಡ್ತಾರೆ ಅವರ ಬುದ್ಧಿಯ ಕಾಲುಷ್ಯವನ್ನು ಕಳೆಯತಕ್ಕಂಥದ್ದು. ಇಂಥದ್ದು ತತ್ಪದಾರ್ಚಕ ವಾದಿರಾಜಯತೀರಿತಂ ಗುಣಪೂರಿತಂ. ತತ್ಪದಾರ್ಚಕ, ಆ ಕೃಷ್ಣನ ಪದವನ್ನು ಅರ್ಚಿಸ್ತಕ್ಕಂಥ ವಾದಿರಾಜಯತಿಯಿಂದ ಈರಿತಂ ಹೇಳಲ್ಪಟ್ಟಿರ್ತಕ್ಕಂಥದ್ದು. ತತ್ಪದಾರ್ಚಕ ವಾದಿರಾಜಯತೀರಿತಂ ಗುಣಪೂರಿತಂ ಗೌಪ್ಯಮಷ್ಟಕಮೇತದುಚ್ಚಮುದೇ ಮಮ ತ್ವಿಹ ನಿರ್ಮಮ ಪ್ರಾಪ್ಯ ಶುದ್ಧ ಫಲಾಯ ತತ್ರ ಸುಕೋಮಲಂ ಹತ ಧೀಮಲಂ ಅಂತ. ಶೋಭನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭನವೆನ್ನೀ ಸುರ ಪ್ರಿಯಗೆ, ಶೋಭನವೆನ್ನೀ ತ್ರಿವಿಕ್ರಮರಾಯನಿಗೆ, ಶೋಭನವೆನ್ನೀ ಸುಗುಣಗೆ. ನಮಗೆ ಸಂಸ್ಕೃತ ಬರೋದಿಲ್ರಿ, ಎಲ್ಲ ಸಂಸ್ಕೃತ ಬರೋರಿಗೆ ಮಾಡಿರೇನ್ ನೀವು ಅಂದ್ರೆ ಇವನ್ನ್ರಿ, ಒಂದಲ್ಲ ಎರಡಲ್ಲ ಸಾವಿರಾರು ಪದ್ಯಗಳನ್ನು ಕನ್ನಡದಲ್ಲಿ ಮಾಡಿದ್ದಾರೆ. ವಾದಿರಾಜರ ಕೃತಿಗಳು ಅಂತಾನೆ ಒಂದು ಬೆಂಗಳೂರು ಯೂನಿವರ್ಸಿಟಿಯಿಂದ ಪಬ್ಲಿಷ್ ಮಾಡ್ಯಾರ ಗ್ರಂಥವನ್ನು. ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿ ವಾಹನ ಗೆರಗುವೆ, ಪಕ್ಷಿ ವಾಹನ ಗೆರಗುವೆ ನನು ದಿನ ರಕ್ಷಿಸಲಿ, ರಕ್ಷಿಸಲಿ ನಮ್ಮ ವಧುವರರ. ಶೋಭನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭನವೆನ್ನೀ ಸುರ ಪ್ರಿಯಗೆ, ಶೋಭನವೆನ್ನೀ ತ್ರಿವಿಕ್ರಮರಾಜನಿಗೆ, ಶೋಭನವೆನ್ನೀ ಸುಗುಣಗೆ ಅಂತ ನೋಡ್ರಿ. ಎಲ್ಲಾನು ಪಾಲಯಾಚ್ಯುತ ಒಂದು ಧಾಟಿ ಬೇರೆ, ಅಶ್ವಧಾಟಿದೊಂದು ಧಾಟಿ ಬೇರೆ, ಇದ್ರದೊಂದು ಶೋಭಾನದೊಂದು ಧಾಟಿ ಬೇರೆ, ಆ ನಾರಾಯಣನೇ ಅದ್ರದೊಂದು ಬೇರೆ. ಎಷ್ಟು ವೈವಿಧ್ಯ, ಎಷ್ಟು ವೈವಿಧ್ಯ ನೋಡ್ರಿ. ಕಾವ್ಯದ ಮಾಧುರ್ಯ, ಶಾಸ್ತ್ರದ ಗಾಂಭೀರ್ಯ, ಎರಡನ್ನೂ ಮೇಳವಿಸಿ ಗ್ರಂಥಗಳನ್ನು ರಚನೆ ಮಾಡಿರ್ತಕ್ಕಂಥ ವೈಶಿಷ್ಟ್ಯ ಅವರದು. ಚಾರ್ವಾಕಸ್ಯ ನವಾಕ್ ಚಾರ್ವಿ, ಇದರೊಳಗೆ ಯುಕ್ತಿ ಮಲ್ಲಿಕಾದೊಳಗೆ ವಾದಿರಾಜರು ಹೇಳ್ತಾರೆ. ಚಾರ್ವಾಕ್ ಅಂದ್ರೆ ಚಾರು ಅಂದ್ರೆ ಸುಂದರ, ಅವನ ವಾಕ್ ಬಹಳ ಚಂದ ಮಾತಾಡ್ತಾನೆ, ಮಂದಿನ ಆಕರ್ಷಣೆ ಮಾಡ್ತಾನೆ ಚಾರ್ವಾಕ ಅಂತ ಅವನ ಮೇಲೆ ಹೇಳ್ತೀವಿ ನಾವು. ವಿಚಾರ ಮಾಡಲಾಗಿ ಚಾರ್ವಾಕಸ್ಯ ನವಾಕ್ ಚಾರ್ವಿ, ಅಷ್ಟೇನು ಸುಂದರ ಅಲ್ಲ ಅವನ ಮಾತು ಅಂತ ಹೇಳ್ತಾರೆ. ಹೇಳುವಾಗ ಆ ಚಾರ್ವಾಕ ಅನ್ನೋ ಶಬ್ದನೇ ತಗೊಂಡು ಅದನ್ನು ಒಡೆದು ನ ಚಾರ್ವಿ ಅಂತ ಪ್ರಾಸಪೂರ್ಣವಾಗಿ ಅದನ್ನು ಹೇಳ್ತಾರೆ. ಹಿಂಗೆ ಅನೇಕ ಯುಕ್ತಿ ಮಲ್ಲಿಕಾದ ತುಂಬ ಕಾವ್ಯದ ಮಾಧ್ಯಮದೊಳಗೆ ಶಾಸ್ತ್ರದ ಪ್ರಮೇಯಗಳನ್ನು ಅವರು ನಿರೂಪಣೆ ಮಾಡಿದ್ದಾರೆ. 120 ವರ್ಷಗಳ ಕಾಲ ಸುದೀರ್ಘ ಸಾರ್ಥಕ ಜೀವನವನ್ನು ನಡೆಸಿ ಸಜೀವ ಬೃಂದಾವನಸ್ಥರಾದರು ಅಂತ ಅವರ ಚರಿತ್ರೆಯನ್ನು ನಾವು ಓದ್ತಾ ಇದ್ದೇವೆ. ಇಂಥ ಮಹಾನುಭಾವರು ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಿ ಅನುಗ್ರಹಿಸಲಿ, ನಮ್ಮನ್ನು ಜ್ಞಾನ ಮಾರ್ಗದಲ್ಲಿ ಮುನ್ನಡೆಸಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ವಾದಿರಾಜರ ಬಗ್ಗೆ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಒಂದು 10 ನಿಮಿಷಗಳ ಕಾಲ ವಿಶ್ರಾಂತಿ ಕೊಟ್ಟು, ಯಾಕಂದ್ರೆ ಮಧ್ಯಾಹ್ನದ ಊಟ ಮಾಡ್ಕೊಂಡು ಬಂದು ಕೂತೀರಿ, ಎಲ್ಲರೂ ನಿದ್ದೆ ಒಳಗಿದ್ದೀರಿ. ಶ್ಲೋಕ ಹಾಡು ನಡೆದು ಅಂದರೆ ಶೋಭಾನ ಶೋಭಾನ ಅನ್ನೋದ್ರ ಗೊರಕಿ ಶುರುವಾಗಿಬಿಡ್ತಾವಲ್ಲೇ. ಅದಕ್ಕೆ ಒಂದು 10 ನಿಮಿಷ ಸ್ವಲ್ಪ ಎಚ್ಚರ ಮಾಡ್ಕೊಂಡು ಬರಲಿಕ್ಕೆ ವಿರಾಮವನ್ನು ಕೊಟ್ಟು ಮುಂದೆ ಭಗವದ್ಗೀತೆಯನ್ನು ಶುರು ಮಾಡ್ತಾ ಇದ್ದೇನೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗ ಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ
यस्यांतं न विदुसुरा सुरगणाः देवाय तस्मै नमः। धर्मक्षेत्रे कुरुक्षेत्रे समवेत युयुत्सवः मामकाः पाण्डवाश्चैव किम कुर्वत संजय। श्री गुरुभ्यो नमः। हरिः ओम्। ಹಿಂದಿನ ಅನುಸಂಧಾನದಲ್ಲಿ ನಾಲ್ಕನೇ ಅಧ್ಯಾಯವನ್ನು ನಾವು ನೋಡಿದ್ದೇವೆ. ನಾಲ್ಕನೇ ಅಧ್ಯಾಯದಲ್ಲಿ ನಾನು ಆಗಲೇ ತಿಳಿಸಿದ ಹಾಗೆ ಕರ್ಮಣ್ಯಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ ಸಬುದ್ಧಿಮಾನ್ ಮನುಷ್ಯೇಷು ಸಯುಕ್ತಃ ಕೃತ್ಸ್ನ ಕರ್ಮಕೃತ್ ಅನ್ನತಕ್ಕಂಥ ಶ್ಲೋಕ. ನಾಲ್ಕನೇ ಅಧ್ಯಾಯದ ಶ್ಲೋಕಗಳಲ್ಲಿ ಬಹಳ ಮಹತ್ವದ ಶ್ಲೋಕ. ಮೂರು ವಿಷಯಗಳನ್ನು ಅದು ನಮಗೆ ತಿಳಿಸ್ತಾ ಇದೆ. ಹೋದ ಸಲ ಹೇಳಿದ ವಿಷಯವೇ ಇದು. ಸಂಕ್ಷಿಪ್ತವಾಗಿ ನಿಮಗೆ ನೆನಪಿಸ್ತಾ ಇದ್ದೇನೆ. ಈ ಶ್ಲೋಕದಿಂದ ನಮ್ಮ ಶಾಸ್ತ್ರದ ಮೂರು ಪ್ರಮೇಯಗಳು ಸಿದ್ಧವಾಗಬಹುದು. ಮೊದಲನೆಯದಾಗಿ ಜೀವನ ಅಸ್ವಾತಂತ್ರ್ಯ, ಎರಡನೆಯದಾಗಿ ಭಗವಂತನ ಅಸ್ತಿತ್ವ, ಮೂರನೆಯದಾಗಿ ಕರ್ಮದ ಹಿರಿಮೆ. ಈ ಶ್ಲೋಕಕ್ಕೂ ಅದಕ್ಕೂ ಏನು ಸಂಬಂಧ, ಹೇಗೆ ಈ ಶ್ಲೋಕದಿಂದ ಅವು ಸಿದ್ಧವಾಗುತ್ತವೆ ಅನ್ನೋದನ್ನು ಹೋದ ಸಲ ನಾವು ನೋಡಿದ್ದೇವೆ. ಸುಮ್ಮನೆ ಒಂಚೂರು ನಿಮಗೆ ಜ್ಞಾಪಿಸ್ತಾ ಇದ್ದೇನೆ ನಾನು. ಈಗ ನೋಡಿ, ನಿದ್ದೆಯಂಥ ಒಂದು ಕ್ಷುಲ್ಲಕ, ನಾವು ಫಿಲಾಸಫರ್ಸ್ ನೆಗ್ಲಿಜಿಬಲ್ ಅಂತ ಪರಿಗಣಿಸಬಹುದಾದಂಥ ಒಂದು ವಿಷಯ. ಸಾಮಾನ್ಯವಾಗಿ ನಾನಾಗಲೇ ಹೇಳಿದ ಹಾಗೆ ಒಂದೊಂದು ಶಾಸ್ತ್ರಕ್ಕೆ ಒಂದೊಂದು ಪರಿಭಾಷೆ ಇರ್ತದೆ. ಈ ಆಲ್ಜಿಬ್ರಾ ಹೇಳುವವರು ಎಕ್ಸ್ ವೈ ಜಿ ಅಂತ ಹಿಡ್ಕೊಂಡು ಹೋಗ್ತಾರೆ. ಹಾಗೆ ನಮಗೆ ಶಾಸ್ತ್ರದಲ್ಲಿ ಘಟ ಪಟ ಕಟ ಅಂತ ಈ ತರ್ಕಶಾಸ್ತ್ರ ಶುರು ಮಾಡಿದರು ಅಂದರೆ ಅವ್ರದ್ದೇ ಒಂದು ಪರಿಭಾಷೆ, ಟರ್ಮಿನಾಲಜಿನೇ ಬೇರೆಯವ್ರದ್ದು. ಆದರೆ ಅವ್ಯಾವುದೂ ಇಲ್ಲದೇನೆ ನಿತ್ಯ ಜೀವನದಲ್ಲಿ ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥ ವಿಷಯಗಳನ್ನು ತಗೊಂಡೇ ದೊಡ್ಡ ದೊಡ್ಡ ಶಾಸ್ತ್ರದ ವಿಷಯಗಳನ್ನು ತಿಳಿಸಬಹುದು. ನಿದ್ರೆ, ಅದನ್ನೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದರೆ ಕೋಮಾ. ಕೋಮಾದಲ್ಲಿದ್ದು ಹೊರಗೆ ಬರ್ತಾರಲ್ಲ, ನಾನು ಒಂದು ಕಡೆ ಓದಿದೆ, 9 ತಿಂಗಳು ಯಾರೋ ಕೋಮಾದಲ್ಲಿದ್ದರಂತೆ, ಡಾಕ್ಟರ್ ಹೇಳಿದ್ರಂತೆ 3 ವರ್ಷ ಕೋಮಾದಲ್ಲಿರಬಹುದಾದ ಸನ್ನಿವೇಶ ಇದೆ. ಕೋಮಾದಲ್ಲೇ ಹೋಗಲೂಬಹುದು, ಬದುಕಿ ಬರಲೂಬಹುದು ಅಂತ. ನನಗದನ್ನು ಓದಿದಾಗ ಒಂದು ವಿಚಿತ್ರ ಆಲೋಚನೆ ಮನಸ್ಸಿಗೆ ಬಂತು. 3 ವರ್ಷದ ನಂತರ ಆ ವ್ಯಕ್ತಿ ಕೋಮಾದಿಂದ ಹೊರಗೆ ಬಂದರೆ, ಆ ಹೊರಗೆ ಬಂದ ವ್ಯಕ್ತಿನ ನೀವು ಎಷ್ಟು ಕಾಲ ಕೋಮಾದಲ್ಲಿದ್ದ್ರಿ ಅಂತ ಕೇಳಿ, ಸಮಯದ ಪ್ರಜ್ಞೆನೇ ಇರೋದಿಲ್ಲ. ಟೈಮ್ ಹ್ಯಾಸ್ ಸ್ಟಾಪ್ಡ್ ಫಾರ್ ದಟ್ ಪರ್ಸನ್. ಯಾರಾದರೂ ಹೇಳಬೇಕು 3 ವರ್ಷ ನೀವು ಕೋಮಾದಲ್ಲಿದ್ದಿರಿ ಅಂತ ಹೇಳಿದರೆ ಮಾತ್ರ ಅದರ ಎಚ್ಚರವೇ ಹೊರತು ಎಷ್ಟು ಸಮಯ ಕೋಮಾದಲ್ಲಿದ್ವಿ ಅನ್ನೋ ಎಚ್ಚರವೇ ಅವ್ರಿಗಿರೋದಿಲ್ಲ. ನಿದ್ದೆ ಒಂದು ಒಂದು ಸಣ್ಣ ಪ್ರಮಾಣದ ಸಾವು. ಭಾಳ ಕೆಟ್ಟ ಶಬ್ದನ ಏನೋ ಉಪಯೋಗ ಮಾಡೋದು ಸ್ವಲ್ಪ ಹಾರ್ಶ್ ಅನಿಸ್ಬಹುದು. ದಿನ ಸತ್ತು ಬದುಕ್ತೀವಿ ನಾವು. ಸಾವು ಮತ್ತು ಬದುಕು, ನಮ್ಮ ಹಿರಿಯರು ಹೇಳಿದರು ಒಂದೇ ನಾಣ್ಯದ ಎರಡು ಮುಖಗಳು ಅಂತ. ಸುಮ್ಮನೆ ಹೇಳ್ತೀವಿ ನಾವು ಒಂದೇ ನಾಣ್ಯದ ಎರಡು ಮುಖ, ಸಾವು ಅಂದರೆ ಹೋ ಅಂತ ಎದೆ ಹೊಡ್ಕೊಂಡ್ಬಿಡುತ್ತೆ ನಮಗೆ. ಆದರೆ ವಾಸ್ತವದಲ್ಲಿ ನಾವು ಬದುಕಬೇಕಾದ್ರೆ ನಾವು ಸಾಯಬೇಕು. ಒನ್ ಹೂ ಇಸ್ ನಾಟ್ ರೆಡಿ ಟು ಡೈ ಕೆನಾಟ್ ಲಿವ್. ದಿನ ಸತ್ತೇ ಬದುಕೋದು, ಬದುಕಿಯೇ ಸಾಯೋದು. ಜಾತಸ್ಯ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಪ್ರತಿನಿತ್ಯ ಸಾಯ್ತೀವಿ ನಾವು, ಆದ್ದರಿಂದ ಪ್ರತಿನಿತ್ಯ ಬೆಳೀತಾ ಇದ್ದೀವಿ, ಬದುಕ್ತಾ ಇದ್ದೀವಿ. ನಾವು ನಿದ್ದೆಯಲ್ಲಿದ್ದಾಗಲೂ ಕೂಡ ಪ್ರಪಂಚ ಯಥಾಪ್ರಕಾರ ನಡೀತಾ ಇದೆ. ಅಂದರೆ ಪ್ರಪಂಚದ ಚಟುವಟಿಕೆಗಳನ್ನು ನಾವು ಅಲ್ಲದೇನೆ ಅಥವಾ ನಮ್ಮಂಥವರಲ್ಲದೇನೆ ಬೇರೆ ಯಾರೋ ನಿಯಂತ್ರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟವಾದ ಪುರಾವೆ ಬೇಡ. ನಾನು ಮಲಗಿದ್ದೆ, ಜಗತ್ತು ನಡೀತಾ ಇದೆ, ನನ್ನಂಥವರು ಅವರು ಮಲಗಿದ್ದಾರೆ. ಎಲ್ಲರೂ ಮಲಗಿದಾಗಲೂ ಜಗತ್ತು ನಡೀತಾ ಇದೆ ಅಂದಮೇಲೆ ಜಗತ್ತಿನ ಚಟುವಟಿಕೆಗೆ ಕಾರಣರು ನಾವಲ್ಲ ಅನ್ನೋದು ಸ್ಪಷ್ಟ. ಭಗವತ್ ಜೀವರ ಅಸ್ವಾತಂತ್ರ್ಯಕ್ಕೆ ನಿದ್ರೆ ದೃಷ್ಟಾಂತವಾಗಬಲ್ಲದು, ಭಗವಂತನ ಅಸ್ತಿತ್ವಕ್ಕೆ ಸಾಧಕವೂ ಆಗಬಲ್ಲದು. ನೋಡಿ, ಅವನಿಚ್ಛೆ ಇದೆ ಅಂತ ನಾವು ಮಲಗ್ಕೊಂಡವ್ರು ಹೇಳ್ತೀವಿ. ಇಲ್ಲದಿದ್ರೆ ಮಲಗಿದವನು ಮಲಗಿಯೇ ಮಲಗಿದ, ಮಲಗಿಬಿಟ್ಟ, ಮಲಗಿದ್ರಿ ಅಲ್ಲೇ ಹೋಯ್ತು ಹೋಯ್ತು ಹೋಗೇ ಹೋಯ್ತು. ಏನು, ಇಟ್ಸ್ ಅಬ್ಸಲ್ಯೂಟ್ಲಿ ಅಂಡರ್ ನಾಟ್ ಹಿಸ್ ಕಂಟ್ರೋಲ್. ಮಲಗಿದವನಿಗೆ ಎಚ್ಚರ ಆಗದೆ ಇದ್ರೆ ಸಣ್ಣ ಹುಡುಗರಿಗೆ ನೀವು ಸುದ್ದಿ ಹೇಳ್ರಿ, ಮಲ್ಕೊಳ್ಳಿಕ್ಕೆ ಅಂಜುತ್ತಾರೆ ಅವರು. ಏ, ಮಲಗಿದಾಗ ಪ್ರಾಣ ಹೋದ್ರೆ ಹೋಯ್ತು ಕಣೋ, ಹೇಳೋಕ್ಕಾಗಲ್ಲ ಅಂದರೆ ನಿದ್ದೆನೇ ಮಾಡಲಿಕ್ಕಿಲ್ಲ ಒಬ್ಬ. ಯು ಆರ್ ನಾಟ್ ಅಂಡರ್ ಯುವರ್ ಕಂಟ್ರೋಲ್. ಏನೋ ದೇವರು ಎಚ್ಚರ ಮಾಡ್ತಾನೆ, ಎಚ್ಚರ ಆಗ್ತೀವಿ ಅಷ್ಟೇ. ಎಚ್ಚರ ಮಾಡದೇ ಇದ್ರೆ ಇಲ್ವೇ ಇಲ್ಲ, ಹೋಯ್ತು.
ನನಗೆ ದೂರ ಸಂಬಂಧಿಕರಲ್ಲಿ ಗಂಡ ಹೆಂಡತಿ ರಾತ್ರಿ ಹೊಡೆದಾಡಿ ಮಲಗಿದ್ದಾರೆ ಬೆಳಗಿನ ಜಾವ 2 ಗಂಟೆಗೋ 3 ಗಂಟೆಗೋ ಹೋಗ್ಬಿಟ್ಟಿದೆ ಪ್ರಾಣ ಅವನಿಗೆ ಬೆಳಗಿನ 6:30 7 ಗಂಟೆ ಅಲ್ಲಿ ಪಕ್ಕದಲ್ಲೇ ಮಲಗಿದ್ದಾರೆ ಗೊತ್ತಾಗಿಲ್ಲ ಅವನಿಗೆ ಅವಳಿಗೆ ಬೆಳಗಿನ ಜಾವ ಎದ್ದು ನೋಡ್ತಾಳೆ ಥಂಡಿ ಹಾಡ್ಕೊಂಡು ಹಾಡ್ಕೊಂಡು ಹತ್ತು ಜಗಳಾಡಿದೆ ನಾನು ಏನಾಯಿತು ಅನ್ನೋ ಹೃದಯದ ಮೇಲೆ ಪರಿಣಾಮ ಹೋಗ್ಬಿಟ್ರು ಹಂಗೆ ಹಿಂಗೆ ಅಂತ ದೇವರು ಎಬ್ಬಿಸಿದ್ರೆ ಎದ್ವಿ ಇಲ್ಲದೆ ಇದ್ರೆ ಮಲಗಿದಲ್ಲಿ ಮಲಗೇ ಇರ್ತೀವಿ ಸುದೀರ್ಘ ನಿದ್ರ ಇಷ್ಟು ಅಸ್ವತಂತ್ರ ನಮ್ಮ ಸ್ಥಿತಿ ಜೀವನ ಅಸ್ವಾತಂತ್ರ್ಯ ಜೀವನಿಗೆ ಮೀರಿದ ಒಂದು ಶಕ್ತಿಯ ಅಸ್ತಿತ್ವ ಮತ್ತು ಸ್ವಾತಂತ್ರ್ಯ ಇವು ಈ ನಿದ್ರೆಯ ಸಣ್ಣ ದೃಷ್ಟಾಂತದಿಂದ ನಮಗೆ ಸುಸ್ಪಷ್ಟವಾಗಲಿಕ್ಕೆ ಸಾಧ್ಯ ಯಾವ ತರ್ಕ ಬೇಕಾಗಿಲ್ಲ ವೇದಾಂತ ಬೇಕಾಗಿಲ್ಲ ನಿದ್ದೆ ಮಾಡೋರಿಗೆಲ್ಲರಿಗೂ ಅನುಭವಕ್ಕೆ ಬರ್ತದೆ ಇದಕ್ಕೆ ಹೊರತಾಗಿ ಕರ್ಮದ ಹಿರಿಮೆ ಕರ್ಮಣ್ಯಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯ ನಾನು ಹಿಂದೆ ಹೇಳಿದ ಹಾಗೆ ಕೃಷ್ಣ ಹೇಳ್ತಾನೆ ಕರ್ಮದಲ್ಲಿ ಅಕರ್ಮವನ್ನು ಕಾಣು ಅಕರ್ಮದಲ್ಲಿ ಕರ್ಮವನ್ನು ಕಾಣು ಸಬುದ್ಧಿಮಾನ್ ಮನುಷ್ಯೇಶು ನೀನು ಬುದ್ಧಿವಂತ ಅಂತ ಒಗಟಿದ್ದಂಗಿದೆ ಅದಕ್ಕೆ ಈ ಒಗಟನ್ನು ಹೋದ ಸಲ ನಾವು ಒಡೆದಿದ್ದೇವೆ ಅದು ಮಿದಲ್ನಲ್ಲಿ ಉಳಿದಿದ್ರೆ ಅದನ್ನು ಒಡೆದಿದ್ದೇವೆ ಇಲ್ಲದೆ ಇದ್ರೆ ಇನ್ನೂ ಒಗಟೇ ಅದು ನಮಗೆ ಕರ್ಮದಲ್ಲಿ ಅಕರ್ಮವನ್ನು ಕಾಣು ಅಕರ್ಮದಲ್ಲಿ ಕರ್ಮವನ್ನು ಕಾಣು ಅಂತ ಕೃಷ್ಣ ಹೇಳಿದ ಏನದರ ಅರ್ಥ ಅಂದರೆ ಕರ್ಮವನ್ನು ಮಾಡ್ತಾ ಇದ್ರೂ ಕೂಡ ಕರ್ಮವನ್ನು ಮಾಡದವನ ಹಾಗೆ ಇರು ಕೆಲರು ಹೇಳ್ತಿರ್ತಾರೆ ನೋಡ್ರಿ ಏನ್ರಿ ಅಯ್ಯೋ ಎಷ್ಟು ಕೆಲಸ ಅಂದರೆ ಅಂದರೆ ಬೆಳಗ್ಗೆ ಎದ್ದು ಹಲ್ಲು ಉಜ್ಜಬೇಕು ಸ್ನಾನ ಮಾಡಬೇಕು ಬಟ್ಟೆ ಹಾಕ್ಕೋಬೇಕು ಕೆಲಸ ಅಂದರೆ ಕೆಲಸ ಪೇಪರು ಅಲ್ಲಿ ತನಕ ಹೋಗಿ ಪೇಪರ್ ತರಬೇಕ್ರಿ ಅದು ಕೆಲಸ ಶ್ವಾಸೋಚ್ಛಾಸವೇ ಒಂದು ದೊಡ್ಡ ಜವಾಬ್ದಾರಿ ಮನುಷ್ಯನಿಗೆ ಅಯ್ಯೋ ಉಸಿರು ಒಳಗೆ ತಗೋಬೇಕು ಹೊರಗೆ ಹಾಕಬೇಕು ಸಾಮಾನ್ಯ ಏನ್ರಿ ಮಾತಾಡಿ ಮಾತಾಡಿ ಸುಸ್ತಾಗ್ತಾರೆ ಅವ್ರ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ನಿಮ್ಗೆ ಸುಸ್ತಾಗ ಮನುಷ್ಯ ಕೆಲಸ ಮಾಡೋದಕ್ಕಿಂತ ಕೆಲಸ ಮಾಡ್ತಿದ್ದೀನಿ ಶ್ರಮ ಪಡ್ತಿದ್ದೀನಿ ಅಂತ ಹೇಳ್ಕೊಂಡು ಹೇಳ್ಕೊಂಡೇ ಅದನ್ನು ಕೆಲವು ಸಲ ನಿಜ ಮಾಡ್ಕೊಂಡ್ಬಿಡ್ತಾನೆ ಮನಸ್ಸಿಗೆ ಅದನ್ನು ಖಂಡಿಸ್ತಾನೆ ಕೃಷ್ಣ ಭಾಳ ಶ್ರಮ ಪಡ್ತಿದ್ದೀನಿ ಅಂತ ಬರೀ ಬಾಯಿಂದ ಹೇಳಬೇಡ ಯಾಕೆಂದರೆ ಮನಸ್ಸಿನ ಪಾಲಿಗೆ ಅದು ನಿಜ ಆಗ್ಬಿಡುತ್ತೆ ಕರ್ಮಣ್ಯಕರ್ಮಯ ಪಶ್ಯೇತ್ ಕರ್ಮ ಮಾಡಿದ್ರೂ ಆ ಕರ್ಮದ ಅಂಟನ್ನು ನಂಟಿಸ್ಕೊಳ್ಬೇಡ ಕರ್ಮದ ಜೊತೆಗೆ ಅಂಟುಕೋಬೇಡ ಕೇವಲ ಈ ಮುಂದಿನ ಶ್ಲೋಕದಲ್ಲಿ ಬರುತ್ತೆ ಇಂದ್ರಿಯಗಳನ್ನು ಮನಸ್ಸನ್ನು ಉಪಯೋಗಿಸಿ ನನ್ನ ಕರ್ತವ್ಯವನ್ನು ನಾನು ನಿಭಾಯಿಸಿದೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅದು ಮುಗಿದ ಮೇಲೆ ದೂರ ಸರದೆ ಅಷ್ಟೇ ಯಾಕೆ ಅದಕ್ಕೆ ಹಚ್ಕೋಬೇಕು ನಾವು ಆದರೆ ಹಂಗಾಗಲ್ಲ ಹೇಳಿದಷ್ಟು ಸುಲಭ ಅಲ್ಲ ಹುಟ್ಟಿದ ಕೂಡಲೇ ಒಂದು ಹೆಸರಿಡ್ತಾರೆ ಮಗುಗೆ ಏನೋ ಒಂದು ಇಲ್ಲಿ ಯಾರು ಇಲ್ಲದೆ ಇರೋರ ಹೆಸರು ಜಾನ್ ಅಂತ ಇಟ್ಕೊಳ್ಳೋಣ ಏನಪ್ಪ ಆಡಳಿತ ನಮ್ಮ ಹೆಸರು ತೊಗೊಂಡ್ಬಿಡ್ತಾರೆ ಉಪನ್ಯಾಸಕ್ಕೆ ಹೋಗೋದು ಬೇಡ ಅಂದರು ಜನ ಆ ಹುಟ್ಟಿದ ಪಿಂಡ ಜೀವಕ್ಕೆ ಜಾನ್ ಅಂತ ಒಂದು ಹೆಸರು ಕೊಟ್ಟರು ದೊಡ್ಡದಾಯ್ತು ಜಾನ್ ಅಂತ ಓದಿದ್ರೆ ಎಲ್ಲೋ ಆಟ ಆಡ್ತಿರುತ್ತೆ ಅದಕ್ಕೆ ನನ್ನ ಹೆಸರು ಅಂತ ಗೊತ್ತಾಗಲ್ಲ ಅದಕ್ಕೆ 10 ಸಲ ಹೇಳಬೇಕು ನೋಡಪ್ಪ ಜಾನ್ ಅಂದರೆ ನೀನೇ ಒದರದಾಗ ಓ ಅನ್ಬೇಕು ಅಂತ ನಮ್ಮ ಧಾರವಾಡ ಕಡೆಗೆ ಒದರದಾಗ ಓ ಅಂತಿದ್ರೆ ಕೊಡ್ತೀನಿ ನೋಡು ಸರಿ ಈ ಸಮಯ ಹೋದಂಗೆ ತನಗೂ ಆ ಜಾನ್ ಅನ್ನು ಶಬ್ದಕ್ಕೂ ಒಂದು ಅವಿಭಾಜ್ಯವಾದ ಸಂಬಂಧವನ್ನು ಆ ಪಾಪ ಆ ಜೀವಿ ಇಡೀ ನರಮಂಡಲ ಗುರುತಿಸ್ಕೊಂಡು ಬಿಡತ್ತೆ ಜಾನ್ ಅಂದ್ಕೊಳ್ಳಿ ಓ ಅಂತಾನೆ ಜೀವನದುದ್ದಕ್ಕೂ ಸಾವಿರಾರು ಸಲ ನಮ್ಮ ಹೆಸರು ಕರೆದು ನಮ್ಮ ಶರೀರದ ಕಣಕಣಗಳಲ್ಲಿ ಆ ಹೆಸರು ಅಂದರೆ ನಾನು ಒಂದು ಅವಿಭಾಜ್ಯವಾದ ಸಂಬಂಧ ನಿರ್ಮಾಣ ಆಗೋಗುತ್ತೆ ಆವಾಗ ವಿಚಾರ ಇಲ್ಲದೇನೆ ಆ ಹೆಸರು ಉಚ್ಚಾರ ಮಾಡಿದ ತಕ್ಷಣ ಓ ಅಂತ ಆ ಹೆಸರಿನವ್ರು 2-3 ಸಲ ಇದ್ದಾಗ ಒಂದು ಕೆಲವು ಸಲ ಪಿಕ್ಲಾಟನೆ ಏ ನೀನು ಕರಿತಿಲ್ಲ ಸುಮ್ಮನಿರೋ ಅಂತ ಹೇಳೋ ಪ್ರಸಂಗ ಬೇರೆ ಯಾರೋ ಇರ್ತಾರೆ ಆ ಹೆಸರಿನವ್ರು ಆವಾಗಲೇ ನಮ್ಗೆ ಗೊತ್ತು ಈ ಹೆಸರು ನನ್ನ ಸ್ವತ್ತಲ್ಲ ಬೇರೆಯವರು ಹಂಚಿಕೊಂಡಿದ್ದಾರೆ ಇಟ್ಸ್ ನಾಟ್ ಮೈ ಯುನೋ ಮೊನೋಪೊಲಿ ಅಂತ ಅಭ್ಯಾಸ ವಶನಾಗಿ ಮನುಷ್ಯ ಕೆಲಸಗಳನ್ನು ಮಾಡ್ತಾ ಇರ್ತಾನೆ ಕೃಷ್ಣ ಅಂತಾನೆ ಇದನ್ನು ಉಪಯೋಗ ಮಾಡ್ಕೋ ಇದನ್ನು ಅಂಡರ್ಸ್ಟ್ಯಾಂಡ್ ಹೌ ಮೈಂಡ್ ಆ್ಯಂಡ್ ಬಾಡಿ ಫಂಕ್ಷನ್ಸ್ ಆ್ಯಂಡ್ ಮೇಕ್ ಯೂಸ್ ಆಫ್ ಇಟ್ ಒಬ್ಬ ನಿವೃತ್ತ ಸೈನಿಕ ತಲೆ ಮೇಲೆ ಆಹಾರ ಪದಾರ್ಥಗಳನ್ನು ಹೊತ್ಕೊಂಡು ಮಾರಾಟ ಮಾಡ್ತಾ ಇದ್ದ ರಸ್ತೆಯ ಮೇಲೆ ಕುಕ್ಕೊಂಡು ಮಾರಾಟ ಮಾಡ್ತಾ ಇದ್ದ ಮಾರಾಟ ಮಾಡ್ತಾ ಹೋಗುವವನಿಗೆ 18 ವರ್ಷದ ಒಬ್ಬ ಹರಿದ ವಯಸ್ಸಿನ ಹುಡುಗ ಅಲ್ಲಿ ನೋಡಿದ ಇವನು ಪಾಪ ಸೈನಿಕ ರಿಟೈರ್ ಆಗಿದ್ದಾನೆ ಅನ್ಯ ಮನಸ್ಕ ಎಲ್ಲೋ ಕಡೆ ಮುಖ ಇಟ್ಕೊಂಡು ತಲೆ ಇಟ್ಕೊಂಡು ಹೋಗ್ತಾ ಇದ್ದಾನೆ ಪಕ್ಕದಲ್ಲಿ ಒಂದು ಚರಂಡಿ ಬದಿಗೆ ಹೋಗ್ತಾ ಇದ್ದಾನೆ ಇವನು ಹುಡುಗನಿಗೆ ತಮಾಷೆ ನೋಡಬೇಕು ಅಂತ ಆಸೆ ಆಯಿತು ಹತ್ರ ಬಂದು ಹಿಂದಿನಿಂದ ಗಟ್ಟಿಯಾಗಿ ಅಟೆನ್ಷನ್ ಅಂತ ಕೂಗಿದ ಎರಡೂ ಕೈ ಮೇಲೆತ್ತಿ ಅದನ್ನು ಹಿಡ್ಕೊಂಡಿದ್ದ ಪಾತ್ರೆ ಸಟ್ ಅಂತ ಕೆಳಗೆ ಬಿಟ್ಟುಬಿಟ್ಟು ಆ ಪದಾರ್ಥ ಎಲ್ಲ ಚರಂಡಿ ಗುರುಳಿದ ಮೇಲೆ ಗಮನ ಇವನಿಗೆ
ಏನ ನೀನು ಸೈನಿಕ ಅಲ್ಲ ರಿಟೈರ್ ಆಗಿನಿ ಯಾವ ಮುಟ್ಟಾಳ ಟೆನ್ಷನ್ ಅಂದ, ನಂದೆಲ್ಲಾನು ಪದಾರ್ಥ ಚೆಲ್ಲು ಹೋಯ್ತು ಅಂತ. ಆದರೆ ಕ್ಷಣಾರ್ಧದಲ್ಲಿ ನಡೆದೋಗಿದೆ. ಆಮೇಲೆ ವಿಚಾರ, ಇಷ್ಟು ಮನುಷ್ಯನ ಮನಸ್ಸು ಸುತ್ತಮುತ್ತಲಿನ ಕ್ರಿಯೆಗಳಿಗೆ ಪ್ರತಿಕ್ರಿಯೆಯನ್ನು ಯೋಚಿಸದೇನೆ ಮಾಡ್ತದೆ. ಇದು ಕೆಟ್ಟದಕ್ಕೂ ಒಳ್ಳೆಯದಕ್ಕೂ ಎರಡುದಕ್ಕೂ ಅಪ್ಲೈ ಆಗ್ತದೆ. ಹಿಂಗೆ ಯಾವಾಗ ಇದ್ರ ಸ್ವಭಾವ ಇದೆ ಅಂದಮೇಲೆ ಕೆಟ್ಟ ವಿಷಯಗಳನ್ನು ಪದೇ 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 ಮಾಡಿ ನಮಗೆ ಅದರದ್ದು ಅಭ್ಯಾಸ ಹೆಂಗಾಗ್ತದೆ, ಹಾಗೆ ಒಳ್ಳೆಯ ವಿಷಯಗಳನ್ನು ಪದೇ 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 ಮಾಡಿ ಅದರ ಅಭ್ಯಾಸ ಮಾಡ್ಕೊಳ್ಳೋಕ್ಕೂ ಸಾಧ್ಯ. ನೋಡಿ, ಕರ್ಮಣ್ಯಕರ್ಮ ಯಃ ಪಶ್ಯೇತ್ ಅನ್ನೋದಕ್ಕೆ ನಮಗೆ ದೃಷ್ಟಾಂತಕ್ಕೆ ನಮ್ಮ ಅನುಭವ ಬಂದಿರೋ ಒಂದು ದೃಷ್ಟಾಂತ ಹೇಳ್ತೀನಿ ನಿಮಗೆ. ಐ ಆಮ್ ಎ ವೆರಿ ಬ್ಯಾಡ್ ಎಕ್ಸಾಂಪಲ್ ಫಾರ್ ದಿಸ್, ಬಟ್ ನಿಮ್ಮಲ್ಲಿ ಒಳ್ಳೆ ಡ್ರೈವರ್ಸ್ ಇದ್ದೀರಿ ಅಂದ್ಕೊಳ್ಳೋಣ. ಅವರು ಡ್ರೈವ್ ಮಾಡುವಾಗ ಪಕ್ಕದಲ್ಲಿ ಕೂತ ಒಂದು ಜೊತೆಗೆ ಹರಟೆ ಹೊಡಿತಾ ಇರ್ತೀರಿ. ಆಮೇಲೆ ಎದುರುಗಡೆ ಪ್ರಕೃತಿ ಸೌಂದರ್ಯ ಒಳ್ಳೆ ಹಸಿರಿದೆ ಅಂದ್ಕೊಳ್ಳಿ, ಅದನ್ನು ನೋಡ್ತಾ ಇರ್ತೀರಿ. ಆ ಕಡೆ ಕಣ್ಣಿಂದ ನೋಡ್ತಾ ಇರ್ತೀರಿ, ಕಿವಿಯಿಂದ ಕೇಳ್ತಾ ಇರ್ತೀರಿ, ಬಾಯಿಂದ ಮಾತಾಡ್ತಾ ಇರ್ತೀರಿ. ಅಲ್ಲೆಲ್ಲೋ ರಸ್ತೆಯಲ್ಲಿ ಒಂದು ಹೊಂಡ ಬರುತ್ತೆ, ತೆಗ್ಗು ಬಂದರೆ ಮೆತ್ತಗೆ ಹಿಂಗೆ ಸ್ಟೇರಿಂಗ್ ವೀಲಿಂಗ್ ನಿಲ್ಲಿಸ್ಕೊಂಡು ಗಾಡಿಗೆ ಏನಾಗದಂಗೆ ತೊಗೊಂಡು ಹೋಗ್ತೀರಿ, ಸ್ಪೀಡ್ ಹೆಚ್ಚು ಕಡಿಮೆ ಮಾಡ್ಕೋತೀರಿ. ಇದಕ್ಕೆ ಅನೇಕ ಕ್ರಿಯೆಗಳು ನಡೀತಾ ಇರ್ತವೆ. ಯಾರಾದರೂ ಏನಪ್ಪ ಎಷ್ಟೊಂದು ಹರಟೆ ಹೊಡೆದ್ಬಿಟ್ಟು, ಎಷ್ಟೊಂದು ಕೇಳಿಬಿಟ್ಟು, ಆಯಾಸ ಆಗೋಯ್ತು, ತುಂಬ ಕೆಲಸ ನಿನಗೆ ಅಂತಾರೇನು, ನಡೀತಾ ಇರುತ್ತೆ. ಅದಕ್ಕೇನು ಶ್ರಮ ಬೇಕಾಗಿಲ್ಲ, ಅಭ್ಯಾಸ. ಗೊತ್ತಾನೆ, ಕರ್ಮಣ್ಯಕರ್ಮ ಯಃ ಪಶ್ಯೇತ್. ಕರ್ಮ ಮಾಡಿದ್ರೂ ಕೆಲಸ ಮಾಡಿದ್ರೂ ಅದು ಕೆಲಸ ಅಂತ ಮನಸ್ಸಿಗೆ ಅನಿಸಿರಬಾರ್ದು. ಹಂಗೆ ಮಾಡುವಷ್ಟು ಅದರಲ್ಲಿ ಪ್ರಾವೀಣ್ಯವನ್ನು ಸಂಪಾದನೆ ಮಾಡಿದ್ದೀಯಾ ನೀನು. ಇಟ್ ಹ್ಯಾಸ್ ಬಿಕಮ್ ಯುವರ್ ಸೆಕೆಂಡ್ ನೇಚರ್. ಅಂದಮೇಲೆ ಒಳ್ಳೆಯ ಹವ್ಯಾಸಗಳನ್ನು, ಒಳ್ಳೆಯ ನಡತೆಯನ್ನು, ಕ್ರಿಯೆಗೆ ಒಳ್ಳೆಯ ಪ್ರತಿಕ್ರಿಯೆಯನ್ನು ರೂಢಿಸ್ಕೊ, ಅದನ್ನು ಮಾಡಿ 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 ರೂಢಿಸ್ಕೊ. ಆಮೇಲೆ ಏನಪ್ಪ ನಾನು ಎಷ್ಟು ಒಳ್ಳೆಯವನಾಗಿ ಮಾತಾಡಿದೆ, ಹಾಂ ನನಗೆ ಗೊತ್ತೇ ಆಗಲಿಲ್ಲ ಅಂತ ಅನಿಸ್ಕೊ, ಏನು ತಪ್ಪಿಲ್ಲ. ದಟ್ಸ್ ಸಮಥಿಂಗ್ ಗುಡ್ ಟು ಥಿಂಕ್ ಅಬೌಟ್. ನಾಲ್ಕು ಜನರಲ್ಲಿ ಎಷ್ಟು ಒಳ್ಳೆಯವನಾಗಿ ನಡ್ಕೊಂಡೆ ನಾನು, ದಟ್ಸ್ ನಾಟ್ ರಿಯಲಿ ಮೀ ಬಟ್ ಗುಡ್ ಎನಿವೇ, ಹೋಪ್ಫುಲಿ ಇಟ್ ವಿಲ್ ಬಿಕಮ್ ಎ ಹ್ಯಾಬಿಟ್. ನಾನು ಹಿಂದೆ ಹೇಳಿದ್ನಲ್ಲ ಸತ್ಯನಾರಾಯಣ ಕಥೆ ಅಂತ ನಾಟಕದಲ್ಲಿ, ಅವನವನ ಪಾತ್ರ ವಹಿಸಿದವನು ಅವನಿಗೆ ಚುಟ್ಟ ಸೇದೋದು, ಒಳ್ಳೆ ಸತ್ಯನಾರಾಯಣ ದೇವರು ಇದನ್ನು ವೇಷ ಹಾಕ್ಕೊಂಡಲ್ಲಿ ಚಕ್ರ ಹಿಡ್ಕೊಂಡು ನಿಂತ್ಕೊಂಡು ನೋಡೋರಲ್ಲ ನಮಸ್ಕಾರ ಚಮತ್ಕಾರ ಎಲ್ಲ ಮಾಡೋರು, ಖುಷಿಯಾಗಿ ಉಬ್ಬು ಬಿಡೋನು ಎಲ್ಲ ಆದಮೇಲೆ, ಖುಷಿ ಆದಮೇಲೆ ಅವ್ರಿಗೆ ವ್ಯಸನಗಳು ಇರ್ತದಲ್ಲ, ಪರದೆ ಹಿಂದ್ಗಡೆ ಇಟ್ಕೊಂಡು ಬುಸು ಬುಸು ಅಂತ ಎರಡು ಧುರುಕಿ ಬಿಟ್ಟು ಬಂದರೆ ಅವನಿಗೆ ಸಮಾಧಾನ ಮನಸ್ಸಿಗೆ. ಆದರೆ ಅದನ್ನು ನೋಡಿದವ್ರಿಗೆ ಎದೆ ಹೊಡ್ಬೋದು, ಸತ್ಯನಾರಾಯಣ ದೇವರು ಅಂತ ನಾವು ನಮಸ್ಕಾರ ಮಾಡೀವಿ, ಹಿಂದೆ ಬೀಡಿ ಹೊಡಿತಾ ಇದ್ದಾನೆ ಅವನು ಅಂತ. ಸರಿ, ಅವನಿಗೆ ಅದನ್ನು ಎರಡನ್ನೂ ಒಗ್ಗಿಸ್ಕೊಳ್ಳೋದಾಗಲಿಲ್ಲ, ಅದಕ್ಕಾಗಿ ಬಿಟ್ಬಿಟ್ಟ ಬೀಡಿ. ಆ ನಾಟಕ 3 ತಿಂಗಳೇನೋ ನಡೀತು, ಬೀಡಿ ಹವ್ಯಾಸವೇ ಹೊರಟೋಯ್ತು ಅವನಿಗೆ. ಆಮೇಲೆ ನಾಚಿಕೆ ಬರೋದಂತ ಬಿಡಿ ಕೈಲಿ ಹಿಡಿಲಿಕ್ಕೆ, ನಾಟಕ ಅಂತ ಶುರುವಾಗಿದ್ದು ನಿಜ ಆಗೋಯ್ತು. ಕೃಷ್ಣ ಹೇಳ್ತಾನೆ, ಯಾವಾಗ ಮನಸ್ಸಿಗೆ ಶಕ್ತಿ ಇದೆ ಅಂದಮೇಲೆ ಅದನ್ನು ಅರ್ಥ ಮಾಡ್ಕೊಂಡು ಅದನ್ನು ಉಪಯೋಗ ಮಾಡ್ಕೋ ಜೀವನದಲ್ಲಿ ಒಳ್ಳೆಯವನಾಗಲಿಕ್ಕೆ. ಕರ್ಮಣ್ಯಕರ್ಮ ಯಃ ಪಶ್ಯೇತ್ ಅಕರ್ಮಣಿಚ ಕರ್ಮಯಃ. ಕರ್ಮ ಮಾಡಿದರೂ ಕರ್ಮ ಮಾಡಿಲ್ಲ ಅನ್ನೋ ಹಾಗೆ ಲವಲವಿಕೆಯಿಂದ ಇರುವಂಥ ಸ್ವಭಾವವನ್ನು ನೀನು ರೂಢಿಸಿಕೋ ಅಂತ ಹಿಂದಿನ ಶ್ಲೋಕದಲ್ಲಿ, ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ಇವತ್ತು 5ನೇ ಅಧ್ಯಾಯ 11ನೇ ಶ್ಲೋಕ. ಪೀಠಿಕಾನೇ ಅರ್ಧ ಗಂಟೆ ಆಗಿಬಿಟ್ರೆ ಇನ್ನು ಪಾಠ ಯಾವಾಗಪ್ಪ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ ಅಂತ ಪದಚ್ಛೇದ ಅಲ್ಲಿ. ಯಾರೋ ನನಗೆ ಹೇಳಿದ್ರು ಪದಚ್ಛೇದ ಹೇಳಿಸ್ಬಿಡ್ರಿ ಏನಂತ, ನಮ್ಮ ಸಂಸ್ಕೃತದಲ್ಲಿ ಆಸಕ್ತಿ ಇರಲ್ಲ ಅಂತ. ಅದಕ್ಕೊಂದು ಸೈಡ್ ಅಡ್ವಾಂಟೇಜ್ ಇದೆ, ನಿದ್ದೆ ಹೋಗುತ್ತೆ ಅದರಿಂದ ಹೇಳೋಣ. ಕಾಯೇನ ಮನಸ ಬುದ್ಧ ಕೇವಲೈ ಇಂದ್ರಿಯೈ ಅಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ. ಇದು ಸನ್ಯಾಸ ಯೋಗ 5ನೇ ಅಧ್ಯಾಯ. ಇದರ ಬಗ್ಗೆನೂ ನಾನು ಪೀಠಿಕಾ ಹೇಳಿದ್ದೇನೆ ಹಿಂದೆ. ಸನ್ಯಾಸ ಅನ್ನೋದು ನಮಗೆಲ್ಲ ಸನ್ಯಾಸ ಅಂದ ಕೂಡಲೇ ಕಾವಿ ಉಟ್ಕೊಂಡವರೇ ಜ್ಞಾಪಕಕ್ಕೆ ಬರ್ತಾರೆ. ಆ ಸನ್ಯಾಸ ಅಲ್ಲ ಇಲ್ಲಿ, ಪಾಪ ಯುದ್ಧ ಮಾಡಿಕೊಟ್ಟಿದ್ದಾನೆ ಅವನು ಕಾವಿ ತೊಡಸೇನು ಮಾಡೋಣ ಅವನಿಗೆ. ಆದ್ದರಿಂದ ಸನ್ಯಾಸ ನಾಯಂ ಸನ್ಯಾಸ ಯತ್ಯಾಶ್ರಮ 2ನೇ ಶ್ಲೋಕದ ಗೀತಾ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಸ್ಪಷ್ಟವಾಗಿ ಬರಿತಾ ಇದ್ದಾರೆ, ಸನ್ಯಾಸ ನಾಯಂ ಯತ್ಯಾಶ್ರಮ. ಇಲ್ಲಿ ಸನ್ಯಾಸ ಶಬ್ದದಿಂದ ಅಭಿಪ್ರೇತವಾದದ್ದು ಯತ್ಯಾಶ್ರಮ ಅಲ್ಲ. ಅತಃ ನಾತ್ರ ನಾತ್ರ ಅತ್ ನಾತ್ರ ಆಶ್ರಮ ಸನ್ಯಾಸ ಯುಕ್ತ ಅಂತ ಎರಡೆರಡು ವಾಕ್ಯಗಳಿಂದ ಅದನ್ನು ಹೇಳಿದ್ದಾರೆ. ನ ಅತ್ರ ಆಶ್ರಮ ಸನ್ಯಾಸ ಯುಕ್ತ. 4 ಆಶ್ರಮಗಳಲ್ಲಿ ಚತುರ್ಥಾಶ್ರಮ ಸನ್ಯಾಸಾಶ್ರಮ ಅದನ್ನು ಇಲ್ಲಿ ಹೇಳಿದ್ದಲ್ಲ. ಸನ್ಯಾಸ ಶಬ್ದಕ್ಕೆ ಇಲ್ಲಿ ಬೇರೆಯೇ ಅರ್ಥ ಇದೆ.
ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. ಏನು ಹಂಗಾರೆ ಸನ್ಯಾಸ ಅಂದರೆ ಏನಿಲ್ಲಿ? ಸನ್ಯಾಸ ಅಂತಂದರೆ ರಾಗದ್ವೇಷ ತ್ಯಾಗ ಅಂತ ಇಷ್ಟೇ ಅರ್ಥ. ನೋಡಿ, ನಮ್ಮ ಪೇಜಾವರ ಸ್ವಾಮಿಗಳು ಬಹಳ ಸುಂದರವಾದ ದೃಷ್ಟಾಂತವನ್ನು ಕೊಟ್ಟು ಈ ವಿಷಯ ಹೇಳ್ತಾರೆ. ಒಂದು ಹಕ್ಕಿಗೆ ಎರಡು ರೆಕ್ಕೆಗಳಂತೆ, ಭೂಮಿಯಿಂದ ಮೇಲಕ್ಕೆ ಹಾರಬೇಕಾದ್ರೆ ಎರಡೂ ರೆಕ್ಕೆಗಳನ್ನು ಅದು ಉಪಯೋಗ ಮಾಡಿಕೊಂಡು ಮೇಲಕ್ಕೆ ಹಾರ್ತದೆ. ಹಾಗೆ ಒಬ್ಬ ಸಾಧಕನಿಗೆ ಊರ್ಧ್ವಮುಖವಾಗಿ ಸಾಗಬೇಕಾದರೆ ಅವನಿಗೆ ಎರಡು ರೆಕ್ಕೆಗಳು, ಒಂದು ಸನ್ಯಾಸ. ಸನ್ಯಾಸ ಅಂದರೆ ರಾಗ ದ್ವೇಷ ಇವುಗಳನ್ನು ತೊರೆದು ಕರ್ತವ್ಯ ಬುದ್ಧಿಯಿಂದ, ಭಗವದ್ ಆರಾಧನಾ ಬುದ್ಧಿಯಿಂದ ಕರ್ಮವನ್ನು ಮಾಡೋದು. ಅಂದರೆ ಏನು, ಇನ್ ಸಿಂಪ್ಲರ್ ವರ್ಡ್ಸ್, ಈ ಟರ್ಮಿನಾಲಜಿ ಬಿಟ್ಟು ಹೇಳ್ರಿ ಅಂತ ಕೇಳಿದರೆ, ಅವ್ರು ಮಾಡ್ತಾರಲ್ಲ ನಾವು ಮಾಡಲೇಬೇಕು, ನಾವು ಹೆಂಗೆ ಸುಮ್ಮಿರೋಕ್ಕಾಗತ್ತೆ, ಅವ್ರು ಮಾಡಿದ್ದಕ್ಕಿಂತ ಚೆನ್ನಾಗಿ ಮಾಡಿ ತೋರಿಸ್ಬೇಕು ಅದು. ಅಥವಾ ದ್ವೇಷ, ಹೆಂಗರ ಮಾಡಿ ಅದನ್ನು ಮುರಿದು ಬಿಡಬೇಕು, ಚೆನ್ನಾಗಿ ನಡೀತಾ ಇದೆಯಲ್ಲ. ದ್ವೇಷ ಅಥವಾ ರಾಗ, ಇದರಿಂದ ಮನುಷ್ಯ ಕರ್ಮದಲ್ಲಿ ಪ್ರೇರಿತನಾಗ್ತಾನೆ. ಇದಕ್ಕೆ ಆಧ್ಯಾತ್ಮಿಕ ಮೌಲ್ಯ ಇಲ್ಲ. ಲೌಕಿಕವಾಗಿ ಇದು ಏನು ಬೇಕಾದ ಅದನ್ನು ಸಾಧಿಸಬಹುದು, ಅದಕ್ಕೆ ಆಧ್ಯಾತ್ಮಿಕ ಮೌಲ್ಯ ಹೊರಟು ಹೋಗ್ತದೆ ಅವಾಗ. ಆದ್ದರಿಂದ ರಾಗದ್ವೇಷಗಳನ್ನು ತೊರೆದು ಕರ್ಮ ಮಾಡೋದಿದೆಯಲ್ಲ, ಅದು ವಿಹಿತವಾದ ರೀತಿಯಲ್ಲಿ ಕರ್ಮ ಮಾಡಿದ ಹಾಗೆ ಅಂಥವನು ಸನ್ಯಾಸಿ. ಸನ್ಯಾಸಿ ಶಬ್ದಕ್ಕೆ ಅಷ್ಟೇ ಅರ್ಥ ಇಲ್ಲ. ನಮ್ಮಲ್ಲಿ ನೋಡ್ರಿ, ಮಠಗಳಲ್ಲಿ ಸನ್ಯಾಸ ಅಧ್ವಾನವೋ ಅಧ್ವಾನ, ಘಟ್ಟದ ಮೇಲೆ ಬಾಲಕರಿಗೆ ಸನ್ಯಾಸ ಕೊಡಬಾರದಪ್ಪ, ಯಾಕೆಂದರೆ ಹರಿದ ವಯಸ್ಸು, ಹುಚ್ಚುಚ್ಚಾರ ಬುದ್ಧಿ, ಏನು ಬ್ರಹ್ಮಚಾರಿ ಶತಮರ್ಕಟ ಅಂತ ಒಂದು ಸುಭಾಷಿತ. ಮರ್ಕಟ ಅಂದರೆ ಕೋತಿ. ಒಬ್ಬ ಬ್ರಹ್ಮಚಾರಿ ಒಂದು 100 ಮಂಗಗಳಿಗೆ ಸಮಾನ ಅಂತೆ, ಬ್ರಹ್ಮಚಾರಿ ಶತಮರ್ಕಟ ಅಂತ. ಅಂಥ ಬ್ರಹ್ಮಚಾರಿನ ಹಿಡ್ಕೊಂಡು ಬಂದು ಅವನಿಗೆ ಕಾವಿ ಉಡಿಸಿದರೆ ಯಾವನು ಮೆಕ್ಯಾನಿಕ್ ಆಗ್ತಾನೆ, ಯಾವನು ಸಿನಿಮಾ ಟಾಕೀಸ್ ಕಟ್ಟಿಸ್ತಾನೆ, ಏನೇನೋ ಮಾಡ್ತಾರೆ, ಶತಮರ್ಕಟ. ಆದ್ದರಿಂದ ಅದೇನು ಅಂಥ ಒಳ್ಳೆ ಪದ್ಧತಿ ಅಲ್ಲ ಅಂತ ಘಟ್ಟದ ಮೇಲೆ ಮಾತಾಡ್ತಾರೆ. ಆದರೆ ಇವರು ಹಣೆ ಬರಹ ಏನು ಚಂದ ಅಲ್ಲ. ಮದುವೆ ಮಾಡಿಕೊಂಡು ಸಂಸಾರ ಎಲ್ಲ ಮಾಡಿಕೊಂಡು ಆಮೇಲೆ ಇವರಿಗೆ ಆಶ್ರಮ ಕೊಡ್ತಾರಲ್ಲ, ಅವರೇನು ಮಾಡ್ತಾರೆ ಅಂದರೆ ಆ ಮಗನ ಹೆಸರಲ್ಲಿ ಆಸ್ತಿ ಮಾಡಿಡ್ತಾರೆ. ಎನ್ ಆರ್ ಕಲ್ನಿಯಲ್ಲಿ ಒಂದು ದೊಡ್ಡ ಬಂಗ್ಲೆ. ಯಾರು ಶ್ರೀಪಾದಪುತ್ರರದ್ರಿ, ಪಾದಪೂಜೆಗೆ ಇದಕ್ಕೆ ದುಡ್ಡು ಕೊಟ್ಟಿದ್ದ ಜನಗಳು. ಆದ್ದರಿಂದ ಇದು ಇವರ ಹಣೆ ಬರಹ, ಅದು ಹೋಗೋದೇ ಇಲ್ಲ, ಅದು ವಾಸನೆ. ಅವನವರು, ಅವ್ರಿಗೊಂದು ವಾಹನ ಬೇರೆ. ಹಿಂಗೆ ಮದುವೆ ಆದವ್ರಿಗೆ ಕೊಟ್ಟರೆ ಆ ಸನ್ಯಾಸಿ ಸಂಸಾರ, ಅವನಿಗೆ ಆ ಕಡೆನೆ ಲಕ್ಷ್ಯ. ಮದುವೆ ಆಗದೆ ಇರೋವನು ಕೊಟ್ಟರೆ ಇವನು ಅಂತಿರ್ತಾನೆ, ಎಲ್ಲ ಮದುವೆಯಾಗಿ ಹಾಯಾಗಿದ್ದಾರೆ ನೋಡಿ, ಜೀವನದಲ್ಲಿ ಎಲ್ಲರೂ ಅನುಭವ, ಪ್ರಾಣಿಗಳಿಗೂ ಇರೋ ಸುಖ ನಮಗಿಲ್ಲರಿ ಅಂತ ಹೇಳ್ತಾನೆ ಕೂತ್ಕೊಂಡವನು. ಹಿಂಗೆ ಬಾಲ ಸನ್ಯಾಸಿ ಕೊಟ್ಟರೆ ಒಂದು ತೊಂದರೆ, ಮದುವೆ ಆದವ್ರು ಕೊಟ್ಟರೆ ಇನ್ನೊಂದಂದರೆ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ನಮ್ಮಲ್ಲಿ ಬಹಳ ಜನ ಒಪ್ಪೋದಿಲ್ಲ ಇದನ್ನು, ಕಲಿಯುಗದಲ್ಲಿ ಸನ್ಯಾಸವೇ ನಿಷಿದ್ಧ ಅಂತ ಒಂದು ಮಾತಿದೆ. ಅವ್ರನ್ನ ನಾನೊಂದ್ಸಲ ಕೇಳಿದ್ದುಂಟು, ಹಿಂಗಿದೆ ಅಲ್ಲ ಅಂತ. ಇಲ್ಲ, ಆ ಕಲಿಕಾಲ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ. ಏನು ನೀವು ಹೆಂಗೆ ಬೇಕಂಗೆ ಅರ್ಥ ಮಾಡ್ಬೋದಲ್ಲ, ಸನ್ಯಾಸವೇ ನಿಷಿದ್ಧ ಅಂತ ಹೇಳ್ತಕ್ಕಂಥ ಕಲಿಕಾಲ ಬಹಳ ದೂರ ಇದೆ. ಆ ಹೊತ್ತಿಗೆ ಯಾರಿಗೂ ಸನ್ಯಾಸಿ ಆಗಬೇಕು ಅನ್ನೋ ಬುದ್ಧಿನೇ ಹುಟ್ಟೋದಿಲ್ಲ. ಎಲ್ಲರೂ ಬರೀ ಪ್ರಾಣಿಗಳ ಹಾಗೆ ಸಾಂಸಾರಿಕ ವಿಷಯಗಳಲ್ಲೇನೆ ಅತ್ಯಾಸಕ್ತರಾಗಿರ್ತಾರೆ. ಆದ್ದರಿಂದ ಅಂಥ ಹೊತ್ತಿನಲ್ಲಿ ಸನ್ಯಾಸ ನಿಷಿದ್ಧ ಅಂತ ಅದಕ್ಕೆ ಅರ್ಥ ಅಂತೆಲ್ಲ ಹೇಳೋದುಂಟು. ಆದರೆ ನನಗೇನು ಅನ್ನಿಸ್ತದೆ ಕೆಲವು ಸಲ ಅಂದರೆ, ಈ RSS ಇದರಲ್ಲಿ, ಆಮೇಲೆ ಹರೇ ಕೃಷ್ಣ ಆಶ್ರಮದಲ್ಲಿ ಒಂದು ಪದ್ಧತಿ ಇದೆ. ಏನಪ್ಪ ಅಂದರೆ, ಮದುವೆ ಆಗ್ತಾರೆ ಅವರು, ಅವ್ರಿಗೇನು ಸಂಬಳ ಇರಲ್ಲ, ಗಂಡ ಹೆಂಡತಿ ಇಬ್ಬರೂ ಸಮಾಜ ಸೇವೆಗೆ, ಭಗವಂತನ ಸೇವೆಗೆ ತಮ್ಮನ್ನು ತಾವು ಮೀಸಲಿಟ್ಕೊಂಡ್ಬಿಡ್ತಾರೆ. ಅವ್ರಿಗೆ ಏನೇನು ಬೇಸಿಕ್ ನೆಸೆಸಿಟೀಸ್ ಬೇಕೋ ಅದನ್ನೆಲ್ಲ ಒದಗಿಸ್ಬಿಡ್ತಾರೆ, ಊಟ ಬಟ್ಟೆ ಏನೇನು ಬೇಕೋ ಬೇಸಿಕ್ ನೆಸೆಸಿಟೀಸ್ ಎಲ್ಲ ಕೊಟ್ಬಿಡ್ತಾರೆ, ಸಂಬಳ ಇಲ್ಲ. ಅವರು ಇಡೀ ತಮ್ಮ ಜೀವನವನ್ನು ದೇವರ ಆರಾಧನೆಗೆ, ಸಮಾಜದ ಸೇವೆಗೆ ಮೀಸಲಾಗಿಡ್ತಾರೆ. ನಾನು RSSದಲ್ಲಿ ಇಂಥ ಒಬ್ಬ ವ್ಯಕ್ತಿಯನ್ನು, ಬ್ರಹ್ಮಚಾರಿಯಾಗಿದ್ದು ಇಂಥ ಜೀವನ ನಡೆಸಿದವನ್ನು ನಾನು ಪ್ರತ್ಯಕ್ಷ ನೋಡಿದ್ದೇನೆ. ಬಹಳ ಯೋಗ್ಯ ವ್ಯಕ್ತಿ. ಮದುವೆ ಮಾಡಿಕೊಂಡು ಇಲ್ಲಿ ಹರೇಕೃಷ್ಣ ಆಶ್ರಮದಲ್ಲೂ ಆ ಥರದವ್ರು ಕೆಲವರು ಇದ್ದಾರೆ, ಯೋಗ್ಯರು ಇದ್ದಾರೆ ಅವರಲ್ಲಿ. ಹಾಗೆ ಮುಂದಿನ ಸನ್ಯಾಸ ಮುಂದುವರೆದ್ರೆ, ಅಂದರೆ ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂಥ ಸನ್ಯಾಸ ಶಬ್ದದ ಅರ್ಥ, ರಾಗದ್ವೇಷ ವಿಯುಕ್ತರಾಗಿ ಭಗವಂತನ ಆರಾಧನೆ ಮಾಡೋದು ಸನ್ಯಾಸ ಅನ್ನೋ ಅರ್ಥಕ್ಕೆ ಹೊಂದಿಕೊಂಡು ಆ ಸನ್ಯಾಸ ಪದ್ಧತಿ ನಡೀಲಿಕ್ಕೆ ಸಾಧ್ಯ. ಪ್ರಾಯ ಇನ್ನು ಮುಂದಿನ ತಲೆಮಾರಿನಲ್ಲೆಲ್ಲೋ ಅದು ಬಳಕೆಗೆ ಬರಬಹುದು ಅಂತ ಅಂದುಕೊಳ್ತೀನಿ ನಾನು. ಯಾಕೆಂದರೆ ನಾನು ಬೆಳೀತಾ ಇದ್ದಾಗೇನೆ ಒಂದು 2-3 ಜನ ಸನ್ಯಾಸ ಬಿಟ್ಟು ಹೊರಗೆ ಬಂದದ್ದನ್ನು ನಾನು ಕಣ್ಣಿಂದ ನೋಡಿದ್ದೇನೆ. ಅದನ್ನು ಬಹಳ ಸಮೀಪದಿಂದ ಅದನ್ನು ನೋಡಿದಾಗ ವೈಫಲ್ಯ ಬಹಳ ಇದೆ ಇದರಲ್ಲಿ. ಬಹಳ ಕಷ್ಟದ ಮಾರ್ಗ ಅದು. ಎಲ್ಲೋ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತೆ ಸಿದ್ಧಯೇ, ಕಶ್ಚಿತ್ ಅಂತಹ ಕಶ್ಚಿತ್ ಪಂಗಡಕ್ಕೆ ಸೇರಿದವರು ಇವರು. ಬಹಳ ಅಪರೂಪ, ವೆರಿ ರೇರ್, ಎಕ್ಸೆಪ್ಷನಲ್. ಕೂತ್ಕೊಂಡು ಪಾದಪೂಜೆ ಮಾಡಿಸ್ಕೊಳ್ಳೋದು, ಮರ್ಯಾದೆ ಮಾಡಿಸ್ಕೊಳ್ಳೋದು, ಪೀಠದ ಮೇಲೆ ಕೂತ್ಕೊಳ್ಳೋದು ಎಲ್ಲರಿಗೂ ಬೇಕು. ಆದರೆ ಒಪ್ಪತ್ತು ಊಟ ಮಾಡೋದು, ಇಂದ್ರಿಯ ನಿಗ್ರಹ, ಎರಡೆರಡು ಏಕಾದಶಿ ಉಪವಾಸ, ಆಮೇಲೆ ಜೀವನ ಶಾಸ್ತ್ರದಲ್ಲಿರೋ ಪ್ರಕಾರ ಅಂದರೆ ಅವ್ರದ್ದು ಇನ್ನೂ ಪ್ರಾಣ ಹೋಗಿರಬಾರ್ದು, ಆವಾಗಲೇ ತೆಂಗಿನಕಾಯಿ ತಂದು ತಲೆಗೆ ಅಪ್ಪಳಿಸ್ತಾರೆ, ಅಲ್ಲಿಂದ ಜೀವ ಹೋಗಲಿ ಅಂತ.
ಅವನ್ನೆಲ್ಲ ಸನ್ಯಾಸಿ ಆಗೋನಿಗೆ ಹೇಳಿಬಿಟ್ರೆ ಒಲ್ಲೆ ಅಂತಾನ ಅವನು. ಆದ್ದರಿಂದ ಇನ್ನೂ ಅಷ್ಟೆಲ್ಲ ತಿಳುವಳಿಕೆ ಬೆಳೆದಿರೋದಲ್ಲ, 8 ವರ್ಷದವನಿದ್ದಾಗೆ ತಂದು ತಲೆ ಬೋಳಿಸಿ ಕಾವಿ ಹುಡ್ಸಿಬಿಡ್ತಾರೆ, ಮುಂದೆ ಹೊರಗೆ ಹೋಗೋಂಗಿಲ್ಲ, ಒಳಗಿರುವಂಗಿಲ್ಲ. ಅಂತೂ ಸನ್ಯಾಸಕ್ಕೆ ಇಷ್ಟೆಲ್ಲ ತೊಂದರೆ ಇದೆ. ಸನ್ಯಾಸ ಶಬ್ದಕ್ಕೆ ಕೃಷ್ಣ ಇಲ್ಲಿ ರಾಗದ್ವೇಷ ವಿವರ್ಜಿತ ಅಂತ ಅರ್ಥವನ್ನು ನಿರ್ವಚನ ಮಾಡ್ತಾ ಇದ್ದಾನೆ. ಮಧ್ವಾಚಾರ್ಯರು ಗೀತಾ ಭಾಷ್ಯದಲ್ಲಿ ಅದೇ ಅರ್ಥವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಸನ್ಯಾಸ ಯೋಗ ಅಂತಂದರೆ ರಾಗದ್ವೇಷದಿಂದ ದೂರರಾಗಿ ಅವರು ಕರ್ಮಗಳನ್ನು ಮಾಡಬೇಕು. ಇದು ಹಕ್ಕಿಯ ಒಂದು ರೆಕ್ಕೆ. ಇನ್ನೊಂದು ರೆಕ್ಕೆ ಭಗವಂತನ ಜೊತೆಗೆ ಸಂಬಂಧವನ್ನು ಏರ್ಪಡಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದೇ ಯೋಗ, ಯೋಗ ಸಂಬಂಧ ಅಂತ ಮುಂದೆ ಹೇಳ್ತಾರೆ. ಹೀಗೆ ಒಂದು ಕಡೆಗೆ ಸನ್ಯಾಸ ಭಾವದಿಂದ ಕರ್ಮಗಳನ್ನು ಮಾಡೋದು, ಇನ್ನೊಂದು ಕಡೆಗೆ ಯೋಗ ಬುದ್ಧಿಯನ್ನು ತಾಳೋದು. ಇದರಿಂದಾಗಿ ಮನುಷ್ಯ ಉನ್ನತ ಹಕ್ಕಿ ಹೇಗೆ ಮೇಲೆ ಹಾರ್ತದೋ ಎರಡೂ ರೆಕ್ಕೆಗಳನ್ನು ಉಪಯೋಗಿಸಿ ಹಾಗೆ ಮೇಲ್ಮುಖವಾಗಿ ಅವನು ಪ್ರಗತಿ ಪಥದಲ್ಲಿ ಸಾಗಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳಿದ್ದಾರೆ. ಸನ್ಯಾಸ ಅನ್ನೋ ಶಬ್ದವೇ ಬಹಳ ಸ್ವಾರಸ್ಯವಾದ ಶಬ್ದ. ಸಮ್ಯಕ್ ನ್ಯಾಸ, ಸನ್ಯಾಸ. ನ್ಯಾಸ ಅಂತಂದರೆ ಬಿಡೋದು. ಸಮ್ ಅಂತಂದರೆ ಸಮ್ಯಕ್, ಚೆನ್ನಾಗಿ. ಚೆನ್ನಾಗಿ ಬಿಡೋದು ಅಂದ್ರೆ ಏನು, ಎಲೆ ಮುಂದೆ ಬಿಡ್ತೀವಲ್ಲ ಸರಿ ಚೆನ್ನಾಗಿ, ಅದಲ್ಲ ಚೆನ್ನಾಗಿ ಬಿಡೋದು. ಚೆನ್ನಾಗಿ ಬಿಡೋದು ಅಂತಂದರೆ ತಿಳುವಳಿಕೆ ಪೂರ್ವಕ ಬಿಡೋದು. ಏನು ಬಿಡ್ತೀವಲ್ಲ ಅದನ್ನು ಯಾತಕ್ಕೆ ಬಿಡ್ತೀವಿ, ಏನು ಬಿಟ್ಟಿದ್ದೀವಿ ಅನ್ನೋದನ್ನು ತಿಳ್ಕೊಂಡು ಬಿಡೋದು. ರಾಗದ್ವೇಷಗಳನ್ನು ಬಿಡೋದು. ಜೀವನದಲ್ಲಿ ಯಾವುದು ನಮ್ಮನ್ನು ಬಂಧನಕ್ಕೆ ಸಿಗಿಸ್ತಾವೋ ಅಂಥದ್ದನ್ನು ಬಿಡೋದು. ಈ ಬಿಡುವಿಕೆ, ಬಿಡುವುದರ ಹಿಂದಿನ ತಿಳುವಳಿಕೆ ಇದೆಯಲ್ಲ, ದ್ಯಾಟ್ ಮೇಕ್ಸ್ ಇಟ್ ಸಮ್ಯಕ್. ಚೆನ್ನಾಗಿ ಬಿಡೋದು ಅಂದರೆ ಹಂಗೆ ಅರ್ಥ. ತಿಳುವಳಿಕೆ ಅರ್ಥಾನುಸಂಧಾನ ಪೂರ್ವಕ ಅದನ್ನು ಬಿಡೋದು. ಹೀಗೆ ಸನ್ಯಾಸ ಅನ್ನೋದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಶಬ್ದ. ಕಾಯೇನ, ಅದನ್ನೇ ಈ ಶ್ಲೋಕದಲ್ಲಿ, ಕಾಯೇನ ಮನಸಾ ಬುದ್ಧ್ಯಾ ಕೇವಲೈಹಿ ಇಂದ್ರಿಯೈರಪಿ. ಕಾಯೇನ ಶರೀರದಿಂದ, ಮನಸಾ ಮನಸ್ಸಿನಿಂದ, ಬುದ್ಧ್ಯಾ ಬುದ್ಧಿಯಿಂದ, ಎಲ್ಲ ತೃತೀಯ ಭಕ್ತಿ ಶಬ್ದಗಳು. ಕೇವಲೈಹಿ ಇಂದ್ರಿಯೈರಪಿ ಅಂದರೆ ಅಹಂಕಾರ ವರ್ಜಿತೈಹಿ ಇತ್ಯರ್ಥ ಅಂತ ಬರೀತಾರೆ. ಕೇವಲ ಇಂದ್ರಿಯ ಅಂದರೆ ಏನು ಅಂದರೆ ಅಹಂಕಾರ ವರ್ಜಿತವಾಗಿರತಕ್ಕಂಥ, ಅಹಂಕಾರ ಇಲ್ಲದೇ ಇರತಕ್ಕಂಥ ಇಂದ್ರಿಯಗಳು. ನನ್ನ ಬಾಹುಬಲ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರೋ ಅಂದರೆ ಅಲ್ಲಿ ಅಲ್ಲಿ ಬಾಹುಬಲದ ಬಗ್ಗೆ ಅಲ್ಲಿ ಅಹಂಕಾರ. ಅಲ್ಲಿ ನನ್ನ ಬುದ್ಧಿ ಅಂದರೆ ಏನು ತಿಳ್ಕೊಂಡಿದೀಯ, ಐ ಸ್ಲಿಪ್ ಅದೇನೋ ಅಪ್ಪಿತಪ್ಪಿ ನಾನು ತಪ್ಪು ಉಚ್ಚಾರ ಮಾಡೋದೇ ಇಲ್ಲ ಬಾಯಿಂದ, ವಾಗೀಂದ್ರಿಯದ ಬಗ್ಗೆ ಒಂದು ಅಹಂಕಾರ. ಹಾಗೆ ಕೇವಲೈಹಿ ಇಂದ್ರಿಯೈಹಿ ಅಂತಂದರೆ ಅಹಂಕಾರ ಶೂನ್ಯವಾಗಿರತಕ್ಕಂಥ ಇಂದ್ರಿಯಗಳಿಂದ ಯೋಗಿನಃ ಕರ್ಮ ಕುರುವಂತಿ, ಯೋಗಿಗಳು ಕರ್ಮವನ್ನು ಮಾಡ್ತಾರೆ. ಸಂಗಂ ತ್ಯಕ್ತ ಆತ್ಮಶುದ್ಧಯೇ, ಸಂಗಂ ತ್ಯಕ್ತ. ನಾವೆಲ್ಲ ಇಲ್ಲಿ ಆತ್ಮಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಆತ್ಮ ಅಂದರೆ ಆತ್ಮ ಅಂತಲೇ ಅರ್ಥ ಅಲ್ಲ, ಆತ್ಮಶುದ್ಧ ಅಂದರೆ ಮನಃಶುದ್ಧಿಗಾಗಿ ಯೋಗಿನಃ ಕರ್ಮ ಕುರುವಂತಿ, ಯೋಗಿಗಳು ಕರ್ಮವನ್ನು ಮಾಡ್ತಾರೆ. ಸಂಗಂ ತ್ಯಕ್ತ ನೋಡಿ, ಸಮಾಜ ಸೇವೆ ನಾವು ಮಾಡೋದು ಗುಂಪಿನಲ್ಲಾದರೂ ಕೂಡ ನಾವು ಏಕಾಕಿಗಳಾಗೆ ಮಾಡ್ತೀವಿ. ಆ ಪ್ರಕ್ರಿಯೆ ಏನಿದೆಯಲ್ಲ, ನಿಜವಾದ ಸೇವಾ ಪ್ರಕ್ರಿಯೆ, ಅದು ಅಂತರಂಗಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪ್ರಕ್ರಿಯೆ. ನನ್ನ ಅಂತಃಕರಣ ಶುದ್ಧ ಆಗಲಿ ಅಂತ ಮನಸ್ಸಿನಲ್ಲಿ ಭಾವನೆ ಇಟ್ಟುಕೊಂಡು ಯಾರು ಸೇವೆ ಮಾಡ್ತಾನೋ ಅವನು ಏಕಾಕಿಯಾಗಿ ಆ ಸೇವೆ ಮಾಡ್ತಾನೆ. 10 ಜನರ ಒಳಗೆ ಸೇರಿ ಅವನು ಸೇವೆ ಮಾಡ್ತಾ ಇದ್ದರೂ ಕೂಡ ಅವನು ಏಕಾಕಿಯಾಗಿ ಮಾಡ್ತಾನೆ. ಯಾಕೆಂದರೆ ಆ ಅಂತರಂಗದ ಭಾವ ಏನಿದೆಯಲ್ಲ, ಬಹಳ ಏಕಾಂತ ಭಾವ ಅದು. ಅವನ ಮನಸ್ಸಿನೊಳಗೆ ಉಳಿದು ಅವನಿಗೆ ತೃಪ್ತಿ, ಸಮಾಧಾನ, ಒಂದು ಸ್ಥಿರತೆ ತಂದುಕೊಡ್ತಕ್ಕಂಥ ಭಾವ ಅದು. ಆದ್ದರಿಂದ ಸಂಗಂ ತ್ಯಕ್ತ, ಇನ್ನೊಬ್ಬರು ನೋಡಬಾರ್ದು ಅವಾಗ, ಅವ್ರು ಮಾಡ್ತಿದ್ದಾರೋ ಇವರು ಮಾಡ್ತಿಲ್ವೋ, ನಾನೇ ಎಲ್ಲ ಸಲ ಕೆಲಸ ಮಾಡಬೇಕೇನು ಅವ್ರಿಗೇನು ಬಂದು ಮಾಡೋಕ್ಕೆ ಅಲ್ಲ. ನನ್ನ ಒಳಗಿರತಕ್ಕಂಥ ಆತ್ಮನ ಶುದ್ಧಿಗೆ, ಮನಸ್ಸಿನ ಶುದ್ಧಿಗೆ ನಾನು ಮಾಡ್ತಾ ಇದ್ದೇನೆ. ಒಳಗಿಂದೊಳಗೆ ನಾನು ಬೆಳೆಯೋ ಕ್ರಿಯೆ ಇದು, ನನ್ನ ಶುದ್ಧಿಯನ್ನು ನನಗೆ ತಂದುಕೊಡ್ತಕ್ಕಂಥ ಕ್ರಿಯೆ ಅನ್ನೋ ಅನುಸಂಧಾನ ಇತ್ತು ಅಂದರೆ ಆವಾಗ ಸಂಗಂ ತ್ಯಕ್ತ್ವ. ಯಾರ ಕಡೆಗೂ ಆ ಮನುಷ್ಯ ನೋಡೋದಿಲ್ಲ, ತನ್ನ ಒಳಗನ್ನು ನೋಡಿಕೊಂಡು ತನ್ನ ಬೆಳವಣಿಗೆಗಾಗಿ ಅವನು ಸಮಾಜ ಸೇವೆಯನ್ನು ಅಂತಃಕರಣ ಶುದ್ಧಿಗಾಗಿ ಮಾಡ್ತಾ ಇರ್ತಾನೆ. ಆದ್ದರಿಂದ ಸಂಗಂ ತ್ಯಕ್ತ್ವ ಆತ್ಮಶುದ್ಧಯೇ, ಸಂಘವನ್ನು ಬಿಟ್ಟು ಆತ್ಮಶುದ್ಧಯೇ, ತನ್ನ ಅಂತರಂಗದ ಬೆಳವಣಿಗೆಗಾಗಿ, ಶುದ್ಧಿಗಾಗಿ ಯೋಗಿನಃ ಕರ್ಮ ಕುರುವಂತಿ, ಯೋಗಿಗಳು ಕರ್ಮವನ್ನು ಮಾಡ್ತಾರೆ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರುವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಹದಿಮೂರನೇ ಶ್ಲೋಕ. ಸರ್ವಕರ್ಮಾಣಿ ಮನಸಾ
सन्यस्यास्ते सुखं वशी नवद्वारे पुरी देही नैव कुर्वन्न कारयन् सर्वकर्माणि मनसा सन्यस्य आस्ते सुखं वशी नवद्वारे पुरे देही नैव कुर्वन् न कारयन् बहळ सुलभ अर्थ तिळ्कोळ्ळोके अळवडिसिकोळ्ळोदक्के बहळ कष्ट ಅಂತ ಶ್ಲೋಕ ಇದೆ. ಸರ್ವಕರ್ಮಾಣಿ ಮನಸ ಸನ್ಯಸ್ಯ ನೋಡಿ, ಸನ್ಯಾಸ ಶಬ್ದ ಬಂತಿಲ್ಲಿ. ಸನ್ಯಸ್ಯ ಬಿಟ್ಟು, ಚೆನ್ನಾಗಿ ಬಿಟ್ಟು. ಸರ್ವಕರ್ಮಾಣಿ ಬೆಳಗ್ಗಿಂದ ಸಾಯಂಕಾಲ ತನಕ 108 ಜಂಜಾಟದಲ್ಲಿ ಮನಸ್ಸು ತೊಡಗಿರತ್ತಲ್ಲ, ಮಲಗುವಾಗ ಈ ಶ್ಲೋಕ ಹೇಳ್ಕೊಳ್ಬೇಕಂತೆ. ಮನಸ್ಸು ಬಹಳ ಪ್ರಶಾಂತಗೊಳ್ಳುತ್ತೆ ಅಂತ ಹೇಳ್ತಾರೆ. ಸರ್ವಕರ್ಮಾಣಿ ಮನಸ ಸನ್ಯಸ್ಯ, ಎಲ್ಲ ಮನಸ್ಸು ಕೊಟ್ಟು ಇಡೀ ದಿವಸ ಕೆಲಸ ಮಾಡಿ ಮಲಗುವಾಗ ಹೇಳಬೇಕಂತೆ, ನಾನು ಬೇರೆ ಮನಸ್ಸು ಬೇರೆ, ನನ್ನ ಮನಸ್ಸು ಬೇರೆ, ಮನಸ್ಸಿನಿಂದ ಮಾಡಿದ ಕೆಲಸಗಳು ಬೇರೆ ಅಂತ ಹೇಳ್ಕೊಳ್ಬೇಕಂತೆ. ಡಿಟ್ಯಾಚ್ಮೆಂಟ್, ಯು ಡಿಟ್ಯಾಚ್ ಯುವರ್ ಸೆಲ್ಫ್ ಫ್ರಮ್ ಆ್ಯಕ್ಷನ್ಸ್, ಯು ಡಿಟ್ಯಾಚ್ ಯುವರ್ ಸೆಲ್ಫ್ ಫ್ರಮ್ ಯುವರ್ ಮೈಂಡ್. ಅದನ್ನು ಹೇಳ್ತಾರೆ ಇಲ್ಲಿ. ಸರ್ವಕರ್ಮಾಣಿ ಮನಸ ಸನ್ಯಸ್ಯ, ನಾನಾಗಲೇ ಹೇಳಿದ್ನಲ್ಲ ಸನ್ಯಸ್ಯ ಸಮ್ಯಕ್, ಅದನ್ನು ಚೆನ್ನಾಗಿ ಬಿಡಬೇಕು. ನನಗಿದು ಸಂಬಂಧವೇ ಇಲ್ಲ, ನನ್ನ ಪಾಲಿಗೆ ಬಂದಿರತಕ್ಕಂತಹ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಾನು ನಿರ್ವಹಿಸಿದ್ದೇನೆ, ಉಳಿದದ್ದು ನಿನಗೆ ಸಮರ್ಪಿತ ಕೃಷ್ಣ ಅಂತ ಬಿಟ್ಟುಬಿಡೋದು. ಅದರ ಬಗ್ಗೆ ಒಂದು ಡಿಟ್ಯಾಚ್ಮೆಂಟು. ಸರ್ವಕರ್ಮಾಣಿ ಮನಸ ಸನ್ಯಸ್ಯ ವಶಿ, ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡಿರತಕ್ಕಂಥವ, ನಿಗ್ರಹದಲ್ಲಿಟ್ಟುಕೊಂಡಿರತಕ್ಕಂಥವ, ಸುಖಂ ಆಸ್ತೆ, ಸುಖವಾಗಿರ್ತಾನೆ ಅವನು, ಯಾವುದು ತೊಂದರೆ ಕೊಡೋದಿಲ್ಲ. ಯಾಕೆ? ನವದ್ವಾರೆ ಪುರೆ ದೇಹಿ, ಅವನಂತಾನಂತೆ ಒಂದು 9 ದ್ವಾರಗಳುಳ್ಳಂಥ ಒಂದು ಪಟ್ಟಣ ಇದೆ ನೋಡಿ. ಅವನು ಈ ದೇಹವನ್ನು ನೋಡೋ ರೀತಿ ನೋಡಿ, 9 ದ್ವಾರದ್ದೊಂದು ಪಟ್ಟಣ ಇದೆ, ನಾನು ಅಂತ ನೋಡೋದೇ ಇಲ್ಲ ಅವನು. 9 ದ್ವಾರದ್ದೊಂದು ಯಾವುದೋ ಪಟ್ಟಣ. ನವದ್ವಾರೆ ಪುರಿ, ನವದ್ವಾರೆ ಪುರೆ ದೇಹಿ ನೈವ ಕುರುವನ್ ನ ಕಾರಯನ್, ತಾನು ಮಾಡಲೂ ಇಲ್ಲ ಮಾಡಿಸ್ಲೂ ಇಲ್ಲ ಅಂತ ಅನ್ಕೋತಾನಂತೆ. ಇಡೀ ದಿವಸ ಮನಸ್ಸು ಕೊಟ್ಟು, ಇದು ನಂದು ಕರ್ಮ ನಂದು ಕರ್ಮ ಅಂತ, ನನ್ನ ಕೆಲಸ ಅಂತ ಮನಸ್ಸು ಕೊಟ್ಟು ಎಲ್ಲ ತನ್ನ ತನುಮನಗಳನ್ನು ಹಾಕಿ ದುಡಿದವ, ರಾತ್ರಿ ಮಲಗುವಾಗ ಹೇಳ್ತಾನಂತೆ, 9 ರಂಧ್ರಗಳುಳ್ಳಂಥ ಒಂದು ಶರೀರ ಆ ಎಲ್ಲ ಕೆಲಸ ಮಾಡಿತು, ನನಗೂ ಆ ಶರೀರಕ್ಕೂ ಸಂಬಂಧ ಇಲ್ಲ, ಆ ಶರೀರಕ್ಕೂ ಆ ಕೆಲಸಗಳಿಗೂ ಸಂಬಂಧ ಇಲ್ಲ, ದ ಲಿಂಕ್ ಇಸ್ ಕಟ್. ನೈವ ಕುರುವನ್ ನಕಾರಯನ್, ನಾನಾಗಲೇ ಹೇಳಿದ ಹಾಗೆ ಇದನ್ನು ಹೇಳೋದಕ್ಕೆ ಬಹಳ ಸುಲಭ, ಅಳವಡಿಸ್ಕೊಳ್ಳೋದಕ್ಕೆ ಬಹಳ ಕಷ್ಟ. ಮನಸ್ಸನ್ನು ಎಲ್ಲ ವಿಷಯಗಳಿಂದ ದೂರ ಇರಿಸಿ ಅದು ಸುಖವಾದ ನಿದ್ರೆ ಮಾಡುವಾಗ ಪುರಿ ತತ್ತನ್ನು ಪ್ರವೇಶಿಸ್ತದೆ ಅಂತ ಹೇಳ್ತದೆ ಮನಸ್ಸು. ಆ ಮನಸ್ಸಿಗೂ ಸುಷುಪ್ತಿಯಲ್ಲಿ ಪ್ರವೇಶ ಮಾಡಿ ಅದಕ್ಕೂ ವಿಶ್ರಾಂತಿ ದೊರೀತದೆ, ಅದು ಕೂಡ ಕೆಲಸ ಮಾಡ್ತಾ ಇರೋದಿಲ್ಲ ಅಂಥ ಒಂದು ಸ್ಥಿತಿ. ಆ ಸ್ಥಿತಿಗೆ ತನ್ನನ್ನು ತಾನು ತಂದುಕೊಳ್ಳಬಲ್ಲವ, ಸುಖವಾಗಿ ಇರ್ತಾನೆ ಅಂತ ಹೇಳ್ತದೆ ಶ್ಲೋಕ. ಇದನ್ನು ಎಲ್ಲೋ ಕೆಲವರು ಖಚಿತ್ತಾಗಿ ತಮ್ಮ ಅನುಭವದಲ್ಲಿ ಅಳವಡಿಸಿಕೊಂಡವರುಂಟು. ಶ್ಲೋಕದ ಅರ್ಥ ಆಯ್ತಲ್ಲ, ಸರ್ವಕರ್ಮಾಣಿ ಮನಸ ಸನ್ಯಸ್ಯ ವಶಿ, ಅಂದರೆ ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡವ, ಸುಖಂ ಆಸ್ತೆ, ಸುಖವಾಗಿ ಇರ್ತಾನೆ. ಯಾಕೆ? ನವದ್ವಾರೆ ಪುರೆ ದೇಹಿ, ನವದ್ವಾರದ ಪುರದಲ್ಲಿ ಪಟ್ಟಣದಲ್ಲಿ ದೇಹಿ, ಆ ಜೀವಿ ದೇಹವುಳ್ಳಂಥವನು ದೇಹಿ. ನೈವ ಕುರುವನ್ ನ ಕಾರಯನ್, ತಾನು ಮಾಡೋದೂ ಇಲ್ಲ ತಾನು ಮಾಡಿಸೋದೂ ಇಲ್ಲ. ಹಿ ಕಂಪ್ಲೀಟ್ಲಿ ಡಿಟ್ಯಾಚಸ್ ಹಿಮ್ಸೆಲ್ಫ್ ಫ್ರಮ್ ಆಕ್ಟಿವಿಟೀಸ್ ಆಸ್ ವೆಲ್ ಆಸ್ ಮೈಂಡ್. ಆವಾಗ ಸುಖಿ, ಯಾವುದು ಅವನ ಸುಖಕ್ಕೆ ಭಂಗವನ್ನು ಉಂಟು ಮಾಡೋದಿಲ್ಲ, ಆರಾಮಾಗಿರ್ತಾನೆ. ಹಿ ಬಿಕಮ್ಸ್ ಎ ಫಿಲಾಸಫರ್. ಪ್ರತಿನಿತ್ಯ ರಾತ್ರಿ ಮಲಗೋ ಮೊದಲು ನಾವು ಫಿಲಾಸಫರ್ ಆದರೆ ಮೆಂಟಲ್ ಪೇಷಂಟ್ ಆಗೋದಿಲ್ಲ ಜೀವನದಲ್ಲಿ ಎಂದು. ದಟ್ ಇಸ್ ದ ಬಿಗ್ಗೆಸ್ಟ್ ಬೆನಿಫಿಟ್. ಕಬೀರನ, ಸಂತ ಕಬೀರನ ಹೆಸರು ನೀವು ಕೇಳಿರಬೇಕು. ಅವನ ಒಂದು ಕಥೆ ನನಗೆ ಜ್ಞಾಪಕಕ್ಕೆ ಬರ್ತಾ ಇದೆ. ಮನೆಯಲ್ಲಿ ಸತ್ಸಂಗ ಮಾಡ್ತಾ ಇದ್ರು ದಿನ. ಸತ್ಸಂಗ ಅಂದರೆ ಏನು ಅಂದರೆ, ಜನಗಳು ಬರೋರು, ಮೊದಲು ಭಜನೆ ಆಮೇಲೆ ಪ್ರವಚನ. ಕಬೀರ್ ದೋಹ ಅಂತಲೇ ಪ್ರಸಿದ್ಧಿ ಇದೆ ಅವಕ್ಕೆ, ಒಳ್ಳೆ ಮೌಲ್ಯವುಳ್ಳಂಥ ಮಾತುಗಳು.
ಭಜನೆ, ಆಮೇಲೆ ಪ್ರವಚನ, ಆಮೇಲೆ ಜನಗಳಿಗೆ ವಿಜ್ಞಾಪನೆ ಮಾಡ್ಕೊಳ್ತಾ ಇದ್ದಂತೆ, ಪ್ರಸಾದ ತೊಗೊಂಡು ಹೋಗಿ ಅಂತ, ಜೊತೆಗೆ ಊಟ ಮಾಡ್ಕೊಂಡು ಹೋಗಿ ಅಂತ ಎಲ್ಲ ಆಗಲಿ ಅಂತ ಹೇಳ್ತಿದ್ರು. ಊಟ ಮಾಡ್ಕೊಂಡು ಹೋಗ್ತಾ ಇದ್ದ. ಅವನಿಗೊಬ್ಬ ಹರೇದ ವಯಸ್ಸಿನ ಹುಡುಗ, ಕಮಲ್ ಅಂತ ಮಗ, ಅವನ ಅಪ್ಪನ ಕರೆದು ಹೇಳಿದಂತೆ, ನಾಳೆಯಿಂದ ಜನಗಳಿಗೆ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಬೇಡ, ಪ್ರವಚನ ಭಜನೆ ಸರಿ, ಪ್ರಸಾದ ಕಟ್. ಯಾಕೆ ಅಂದರೆ ಎಲ್ಲ ಕಡೆಗೆ ನಾವು ಅಂಗಡಿಗಳಲ್ಲೆಲ್ಲ ಸಾಲ ಮಾಡಿಬಿಟ್ಟಿದ್ದೀವಿ, ಕ್ರೆಡಿಟ್ ಕಾರ್ಡ್ಸ್ ಎಲ್ಲನೂ ಬ್ಲಾಕ್ ಆಗ್ಯಾವ. ಆದ್ದರಿಂದ ಯಾರ್ಯಾರ್ಯಾರು ಅಂಗಡಿಯವ್ರು ನಮಗಿನ್ನು ಸಾಮಾನು ಕೊಡೋದಿಲ್ಲ, ಇನ್ನು ಮೇಲೆ ನಾಳೆಯಿಂದ ನೀನು ಊಟಕ್ಕೆ ಕರಿಬೇಡ ಯಾರನ್ನು. ನಿಜವಾಗ್ಲೂ ಪ್ರವಚನದಲ್ಲಿ ಭಜನೆಯಲ್ಲಿ ಆಸಕ್ತಿ ಇದ್ದವ್ರು ಬಂದೇ ಬರ್ತಾರೆ, ಈ ಭೋಜನಾಸಕ್ತಿಯಿಂದ ಬರೋರು ಬಿಡುವಲ್ರೆ ಅಕ್ಕ. ಎನಿವೆ, ಇದೇನು ನಾವು ಹೋಟೆಲ್ ತೆಗೆದಿಟ್ಟಿಲ್ಲ ಇಲ್ಲಿ ಬಂದವರಿಗೆ, ಅಥವಾ ಧಾರ್ಮಿಕ ಛತ್ರ ಅಲ್ಲ ಇದು. ಹರೇದ ವಯಸ್ಸಿನ ಹುಡುಗ ಸ್ವಲ್ಪ ಬಿರುಸಾಗಿ ಮಾತಾಡ್ದ. ಸರಿ, ಇವನು ತಂದೆ ಹೇಳ್ದ, ಆಗ್ಲಪ್ಪ ದೇವ್ರಿಚ್ಛೆ ಕೃಷ್ಣನ ಇಚ್ಛೆ ಹಂಗೆ ಇದ್ರೆ ಹಂಗೆ ಆಗಲಿ. ಮರುದಿವಸ ಸತ್ಸಂಗ ನಡೀತು, ಮತ್ತೆ ಎಲ್ಲರೂ ಬಂದರು. ಸತ್ಸಂಗ ಮುಗಿದು ಹೊರಡೋ ಹೇಳಕ್ಕೆ ಇವನಿಗೆ ಅಭ್ಯಾಸ ಕಬೀರನಿಗೆ, ಎಲ್ಲರೂ ನನ್ನ ಜೊತೆಗೆ ಪ್ರಸಾದ ತೊಗೊಂಡು ಆಮೇಲೆ ಹೋಗ್ರಿ. ಸರಿ ಆಯ್ತು ಅಂತ ಕೂತ್ಕೊಂಡ್ರಿ ಎಲ್ಲರು. ಒಳಗಿನಿಂದ ಓಡ್ ಬಂದ ಮಗ, ಅವನು ಬಂದು ಕಿವಿ ಒಳಗೆ ಹೇಳ್ದ, ಏನು ಹೇಳಿದ್ದಿ, ಏನು ಮಾಡ್ಲಿಕ್ಕತ್ತಿದ್ದಿ? ಇವನು ಹೇಳ್ದ, ನೋಡಪ್ಪ ಎಲ್ಲಿ ತನಕ ಮನೆ ಒಳಗೆ ನನಗೆ ಉಣ್ಲಿಕ್ಕೆ ಉಂಟು ಅಲ್ಲಿ ತನಕ ಅವ್ರಿಗುಂಟು, ಇದ್ದದ್ದನ್ನು ಎಲ್ಲ ಹಂಚ್ಕೋತೀವಿ, ಅದ್ರ ಮೇಲೆ ನಂದೇನು ಅಧಿಕಾರ ಇಲ್ಲ. ಸತ್ಸಂಗಕ್ಕೆ ಬಂದವ್ರಿಗೆಲ್ರಿಗೂ ಆಹಾರದ ಮೇಲೆ ಅಧಿಕಾರ, ಯಾವತ್ತು ನನಗಿಲ್ವೋ ಅವತ್ತು ಅವ್ರಿಗೂ ಇಲ್ಲ, ಇಲ್ಲ ಅಂತ ಹೇಳ್ಬಿಡ್ತೀನಿ ಅವ್ರಿಗೆ. ಎಂಥ ಮುಟ್ಟಾಳ ಇವನು ಅಂತ ಅವನ ಮನಸ್ಸಿನಲ್ಲಿ ಬೈಕೊಂಡು ಮನೆಗೆ ಬಂದವ್ರ ಮುಂದೆ ಮರ್ಯಾದೆ ಹೋಗ್ಬಾರ್ದಲ್ಲ, ಬಾಳೆಯಲ್ಲಿ ಹಾಕಿ ಇದ್ದದ್ದನ್ನು ಎಲ್ರಿಗೂ ಹಂಚಿ ಕಳಿಸಿದ್ರು. ಆಮೇಲೆ ಅವರೆಲ್ಲ ಹೋದ ಮೇಲೆ ಅಪ್ಪನ ತರಾರೆ ತೊಗೊಂಡ, ಅವನು ನಿಂದ್ರಿಸಿ ಕೇಳ್ದ, ನೋಡು ಇವತ್ತಿನ ಪದಾರ್ಥ ಆಹಾರ ಪದಾರ್ಥ ಎಲ್ಲಿಂದ ಬಂದಿದೆ ಅಂತ ಗೊತ್ತೇನು ನಿನಗೆ? ಯಾವ್ಯಾವ ಅಂಗಡಿಯಿಂದ ಬಂದಿಲ್ಲ ಇದು? ಇದನ್ನು ಆಜುಬಾಜು ಮನೆಗೆ ಹೋಗಿ ನಾನು ಕೇಳ್ಕೊಂಡು ಬಂದೀನಿ, ಭಿಕ್ಷಾ ಬೇಡ್ಕೊಂಡು ಬಂದೀನಿ ಇದನ್ನು. ಅದನ್ನು ಬಂದವ್ರು ಕೂಡಿಸಿ ನೀನು ಒಳ್ಳೆ ಮೆಹರ್ಬಾನಿ ಮಾಡಿಕೊಂಡು ಎಲ್ಲರಿಗೂ ಉಣಬಡಿಸಿದಿ ಆಢ್ಯತೆಯಿಂದ. ಅಲ್ಲಿ ಎಷ್ಟು ಸಂಕಟ ಆಗ್ತದೆ ನನಗೆ ಮಂದಿಗೆ ಹೋಗಿ ಕೇಳುವಾಗ, ಗೊತ್ತೇನು ನಿನಗೆ? ಎಲ್ಲ ಚೂರು 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 ಕೊಡ್ತಾರೆ ಅಂದಂತೆ. ಅದಕ್ಕೆ ನಾಳೆಯಿಂದ ಇನ್ನೊಂದು ಸ್ವಲ್ಪ ಹೆಚ್ಚು ತೊಗೊಂಡು ಬಾ, ಜಾಸ್ತಿ ಕೇಳಿಸ್ಕೊಂಡು ಬಾ ಅಂದಂತೆ ಕಬೀರ. ಅದಕ್ಕೆ ಅವನು ಮಗ ಅಂದನಂತೆ, ಇನ್ನೇನು ಯಾರು ಜಾಸ್ತಿ ಗಿಸ್ತಿ ಕೊಡೋದಿಲ್ಲ, ಇನ್ನು ಕೊಡೋದು ನಿಲ್ಲಿಸ್ತಾರೆ. ನಾಳೆಯಿಂದ ಊಟಕ್ಕೆ ನಮಗೆ ಬೇಕು ಅಂದರೆ ನಾ ಎಲ್ಲರ ಕಳತನಕ್ಕೆ ಹೋಗ್ಬೇಕಷ್ಟೇ ಇನ್ನು ಅಂತೆ. ನಾಟ್ ಎ ಬ್ಯಾಡ್ ಐಡಿಯಾ ಅಂದಂತ ಅವನು. ಅಪ್ಪ ನೋಡು, ಕೇಳೋದಕ್ಕೆ ಬಹಳ ಕಷ್ಟ ಆಗ್ತದೆ, ದೈನ್ಯ ಅಂತೆಲ್ಲ ಹೇಳಿದೆಲ್ಲ. ವೈ ಡೋಂಟ್ ಯು ಜಸ್ಟ್ ಯುನೋ ಸ್ಟೀಲ್ ಸಮಥಿಂಗ್ ಆ್ಯಂಡ್ ಆ ರೀತಿ ಇದ್ರೆ ನಿನಗೂ ತೊಂದರೆನೂ ಇರಲ್ಲ ಅಂದಂತೆ. ಅಪ್ಪನ ಮುಖ ನೋಡಿದ, ದೊಡ್ಡ ಸಂತ ಇವನು, ಕಳು ಮಾಡು ಅಂತ ಹೇಳ್ತಿದ್ದಾನೆ. ಏನಪ್ಪ ಇದು ಅಂತ ಅವನಿಗೆ ಆಶ್ಚರ್ಯ. ಮತ್ತೊಂದು ಕೇಳಿದಂತೆ ಅವನೇನು ನಗ್ತಾ ಇಲ್ಲ, ಮುಖದ ಮೇಲೆ ಹಾಸ್ಯದ ಭಾವ ಇಲ್ಲ, ಗಂಭೀರವಾಗಿ ಹೇಳ್ತಾ ಇದ್ದಾನೆ, ನಾಟ್ ಎ ಬ್ಯಾಡ್ ಐಡಿಯಾ, ಯುನೋ ಇಫ್ ಯು ವಾಂಟ್ ಟು ಸ್ಟೀಲ್ ದಟ್ಸ್ ಓಕೆ, ಮಾಡ್ತೀನಿ ಇವನಿಗೆ ಏನಂತೆ. ಅವನು ಕಬೀರನ ಮಗ ಅಲ್ಲ, ಅವನು ಗಟ್ಟಿ ಮನಸ್ಸು. ರಾತ್ರಿ ಇವನು ಯಥಾ ಪ್ರಕಾರ ತಂದು ರೊಟೀನ್ ಇದನ್ನು ಮಾಡ್ಕೊಂಡು ರಾತ್ರಿ ಮಲ್ಕೊಂಡಿದ್ದಾನೆ. ರಾತ್ರಿ 12-1 ಗಂಟೆ ಹೊತ್ತಿಗೆ ಗುರು 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 ನಿದ್ದೆ ಹೊಡಿತಾ ಇದ್ದಾನೆ. ಮಗ ಬಂದು ಎಬ್ಸಿದ, ಹೇಳು. ಮಗನ ಮುಖ ನೋಡಿದ, ಯಾತಕ್ಕೆ ಕೇಳಬೇಕು, ಏನು ಇಲ್ಲ, ಮತ್ತೆ ಕಳತನಕ್ಕೆ ಹೋಗಬಹುದು ಅಂದೆಲ್ಲ, ನಡಿ ನೀನು ನಡಿ. ಒಂದು ನಿಮಿಷ ಮಗನ ಮುಖ ನೋಡಿದ್ನಂತೆ, ನೋಡಿ ಹೇಳಿದ್ನಂತೆ, ನೀನು ಎಬ್ಸಿದೀಯಾ, ಬಾ ಅಂತಿದೀಯಾ, ನಡಿ ಬರ್ತೀನಿ. ಹೊರಟ. ಅಪ್ಪ ಮಗ ಇಬ್ಬರು ಹೊರಗೆ ಬಂದರು, ಕತ್ಲೆ. ಮಗ ಹೇಳ್ದ, ಒಂದು ನಿಮಿಷ ನಿಲ್ಲು, ನಾನು ಹೋಗಿ ಹಾರಿ ಕುಳ್ತುಕೊಂಡ್ಬರ್ತೀನಿ, ಮತ್ತೆ ಕಣ್ಣು ಹಾಕ್ಬೇಕಲ್ಲ. ಆವಾಗಲಾದರೂ ಅಪ್ಪ ತಡಿತಾನೇನೋ ಅಂತ ಮಗನಿಗೆ ಆಸೆ, ಜೋಕ್ ಮಾಡ್ತಿದ್ದಾನೋ ಅಂತ. ತೊಗೊಂಬ ಅಂದಂತೆ. ಸರಿ, ಒಳಗೆ ಹೋಗಿ ಹಾರಿ ಕೊಲ್ ತೊಗೊಂಡು ಬಂದ. ಇಬ್ಬರು ಕೂಡ ಹೊರಟರು. ಸ್ವಲ್ಪ ದೂರಕ್ಕೆ ಹೋಗೋದಕ್ಕೆ ಒಂದೊಬ್ಬ ರೈತನ ಮನೆ, ಆ ರೈತನ ಮನೆ ಹತ್ತಿರ ಬರೋದಕ್ಕೆ ಇವನು ಮುಂದಿನಿಂದ ಹೊಂಟನಂತೆ. ಅವನು ತಡೆದಂತೆ, ಹಿಡಿದು ಶಲ್ಯ ಹಿಡಿದು ಜಗ್ಗಿದ್ದಂತೆ, ಏನು ನಿನಗೆ ಅಲ್ಲಿ ಹೋಗಿ ಕೂಡಿಸಿ ದಕ್ಷಿಣ ಕೊಟ್ಟು ಸೀದಾ ಕೊಡ್ತಾರೆ ಅಂತ ತಿಳ್ಕೊಂಡೇನು, ಮುಂದಿನ ಬಾಗಿಲಿಂದ ಹೊಂಟಿದ್ದಿ, ಕನ್ನ ಹಾಕೋರು ಹಿಂದಿನಿಂದ ಹೋಗಬೇಕು, ಏನೇನೇನೇನು ಗೊತ್ತಿಲ್ಲ ನಿನಗೆ, ನಡಿ ಹಿಂದೆ ನಡಿ ಅಂದಂತೆ. ಆಯ್ತು ಸರಿ, ಹಿಂದೆ ಬಾ. ಹಿಂದೆ ಬಂದು ನಿಂತ್ಕೊಂಡ, ಇನ್ನೇನು ಕನ್ನ ಹಾಕೋ ಹೊತ್ತಿಗೆ ಆವಾಗಲಾದರೂ ತಡಿತಾನೇನು ಅಂತ ಅಪ್ಪನ ಮುಖ ನೋಡಿದರೆ ಆರಾಮಾಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ ಅವನು. ಸರಿ ಅಂತ ಎರಡು ಪೆಟ್ಟು ಹಾಕಿದ ಗೋಡೆಗೆ, ಪೆಟ್ಟು ಹಾಕಿದ. ಆವಾಗಲಾದರೂ ತಡಿತಾನೇನು ಅಂದ್ರೆ ಹ್ಞೂ, ಆವಾಗಲೂ ಆರಾಮ್ ನಿಂತಿದ್ದಾನೆ. ಮಾಡ್ತೀನಿ ಅವನಿಗೆ, ಎಲ್ಲಿ ತನಕ ಇವನು ತಮಾಷೆ ನಡೆಯುತ್ತೋ ನೋಡೇ ಬಿಡ್ತೀನಿ ಅಂತ ಎತ್ತಿ 4 ಕುಟ್ಟಿದ್ದಂತೆ ಕೆಳಗಡೆ. ಕುಟ್ಟಿದಾಗ ಅಲ್ಲಿ ದೊಡ್ಡ ದೊಡ್ಡದು, ಆಗಿನ ಕಾಲದ ಮನೆ ಏನಂತ ಗಟ್ಟಿ ಮನೆಗಳಲ್ಲ, ರಂಧ್ರ ಆಯಿತು, ದೊಡ್ಡ ರಂಧ್ರ ಆಯಿತು. ರಂಧ್ರ ಆದಮೇಲೆ ನೋಡ್ತಾನೆ, ಆವಾಗಲೂ ಹಂಗೆ ನಿಂತಿದ್ದಾನೆ ಅವನು. ಇವನು ಕಾಲು ನಡುಗೋಕೆ ಶುರು ಆಯಿತು, ಎಂದು ಕಳತನ ಪಡ್ತಾನೆ ಮಾಡಿದವನಲ್ಲ, ಯಾರು ಬಂದು ಹಿಡಿದು ಹೊಡೆದ್ರೆ ಏನು ಗತಿ ಅಂತ ನಡುಗ್ತಾ ಇದ್ದಾನಂತೆ. ಅವನು ಕಬೀರ ಕೇಳಿದಂತೆ, ಯಾತಕ್ಕೂ ಅಷ್ಟೊಂದು ಯಾಕೆ ಹೆದರಿದೀಯಾ ಅಂದಂತೆ ಅವನು. ಅದಕ್ಕೆ ಇನ್ನು ಮತ್ತೆ ನಾವು ಮಾಡ್ತಿರೋ ಕೆಲಸ ಕಳ್ಳ್ರ ಕೆಲಸ ಹೆದರಬಾರ್ದು ಅಂದ್ರೆ ಇನ್ನೇನು ಇಲ್ಲ ನೋಡು. ಭೀತಿ ಅನ್ನೋದು ಮನುಷ್ಯನಲ್ಲಿ ಅಪರಾಧಿ ಪ್ರಜ್ಞೆಯನ್ನು ಹುಟ್ಟಿಸತ್ತೆ. ಭೀತಿಯನ್ನು ನಿನ್ನ ಮನಸ್ಸಿನಿಂದ ತೆಗೆದುಹಾಕು, ಆತ್ಮವಿಶ್ವಾಸದಿಂದ ಸರಿಯಾಗಿ ಹಿಡಿದ ಕೆಲಸವನ್ನು ಮಾಡು ಅಂತ ಮಗನಿಗೆ ಬೆಂಚು ಪ್ರಸಿ ಹೇಳಿದಂತೆ. ಅವನು ಏನು ಈಗಲಾದರೂ ವಾಪಸ್ ಮನೆಗೆ ಹೋಗೋಣ ಅಂತಾನೆ ಅಂತ ಅವನು ಕಾದಿದ್ರೆ,
ಆವಾಗಂದಂತೆ ಮಾಡ್ತೀನಿ ಇವನಿಗೆ ಅಂತ ಹೇಳಿ ಅವನಿಗೆ ಹೇಳಿದಂತೆ, ನನಗೂ ಆತ್ಮವಿಶ್ವಾಸದ ಉಪದೇಶ ಕೊಡಬೇಡ, ಕಿಂಡಿ ಓಪನ್ ಆಗಿದೆ, ಹೋಗು ಮುಂದೆ ಅಂದಂತೆ. ನಾನು ಇನ್ನು ಹಿಂದಿಂದ ಬರ್ತೀನಿ. ಸರಿ ಹೋಗು ಅಂದರೆ ಹೋಗ್ತೀನಿ. ಆರಾಮಾಗಿ ಹೆಜ್ಜೆ ಇಟ್ಕೊಂಡು ಬಂದು ತಲೆ ಬಗ್ಗಿಸ್ಕೊಂಡು ಅದರ ಒಳಗಡೆ ಹೋದಂತೆ. ಹೋದ್ರೆ ಅವನ ಹಿಂದಿಂದಗಡೆ ಮಗನೂ ಬಂದ, ಅಪ್ಪ ಮಗ ಇಬ್ಬರು ಒಳಗೆ ಬಂದರು. ಒಳಗೆ ಬಂದರು, ಆಮೇಲೆ ಒಳಗೆ ಬಂದ ತಕ್ಷಣ ಅಲ್ಲಿ ಒಂದು ಮೂರು ಗೋಧಿ ಮೂಟೆ. ಮಗನಿಗೆ ಬಹಳ ಖುಷಿ ಆಯ್ತಂತೆ. ಸರ್ಗ್ನೆ ಒಂದು ಗೋಧಿ ಮೂಟೆ ಎತ್ಕೊಂಡ, ಅಪ್ಪನಿಗೆ ಹೇಳ್ದ, ಮತ್ತೆಲ್ಲರೂ ಉಪದೇಶ ಅನ್ನೋ ಮಾತು ಹೋಗಿತ್ತು ಶುರು ಮಾಡಿದ ಇವನು, ಅದಕ್ಕೆ ಮೊದಲೇನೆ ಪ್ರಿಕಾಷನ್ ತೊಗೊಂಡು ಅವನು ಬಾಯಿ ಮುಚ್ಚಿಸಿದ. ನೋಡಿ ಸಂಜ್ಞೆ ಮಾಡಿದ, ಹೊರಡು ಹಂಗೆ. ಸರಿ ಹೊರಡ್ತೀನಿ. ಬಂದ ತಲೆ ಬಗ್ಸ್ಕೊಂಡು ಕಿಂಡಿಯಿಂದ ಹೊರಗೆ ಬಂದು ನಿಂತ್ಕೊಂಡ. ಹೊರಗೆ ಬಂದು ನಿಂತ್ಕೊಂಡಾಗ ಮತ್ತೆ ಇವನು ಮತ್ತೆ ನಿಂತ್ಕೊಳ್ತೀಯನು ಕಳ್ಳ, ನೀನು ಹೊರಡು, ಓಡು, ಓಡ್ಬೇಕಿಲ್ಲಿಂದ.